पादाचार्य गुरुभ्यो नमः। श्रीलक्ष्म वक्षसे रूक्षनखशिक्षित रक्षसे स्वपक्ष रक्षा दीक्षाय रहर्यक्षाय ते नमः। त्रिधामा यस्य हृत्सीम्नि कृतधामा निरन्तरं सुधीश्रियं दिशतु मे समध्वक्षीरसागरः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ततो ग्रन्थमुदीरये। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्म हृदाय आदिकवगे मुख्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। श्रीगुरुभ्यो नमः। हरिः ओम्। ಶ್ರೀಪಾದಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಗೀತಾ ಜಯಂತಿಯ ಈ ಶುಭ ಅವಸರದಲ್ಲಿ ಅನೇಕ ಗೀತೆಗಳನ್ನು ಒಳಗೊಂಡ ಗೀತೆ ಅದು ಉದ್ಧವ ಗೀತ. ಇವತ್ತು ಗೀತಾ ಜಯಂತಿ, ಆದರೆ ಈ ಉದ್ಧವ ಗೀತ ಇದೊಂದು ಅದ್ಭುತವಾದ ಗೀತೆ. ಅನೇಕ ಗೀತೆಗಳನ್ನು ಒಳಗೊಂಡ ಗೀತೆ, ಭಿಕ್ಷುಗೀತ, ಹಂಸಗೀತ ಮೊದಲಾದ ಗೀತೆಗಳು ಇದರಲ್ಲಿ ಸೇರಿಕೊಂಡಿದೆ. ಇಂತಹ ಗೀತೆಯನ್ನು ಒಳಗೊಂಡ ಅಭೂತಪೂರ್ವವಾದ ಜಯಂತ್ಯೋಪಾಖ್ಯಾನದಿಂದ ಒಳಗೊಂಡಿರತಕ್ಕಂತಹ ಈ ಏಕಾದಶ ಸ್ಕಂದದ ಅಲ್ಪಕಾಲದಲ್ಲಿ ಯಥಾಮತಿಯಾಗಿ ಯಥಾಶಕ್ತಿಯಾಗಿ ಇದರ ಅನುವಾದವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಕೃಷ್ಣ ಪರಮಾತ್ಮ ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಭೂಭಾರ ಅರಣ ಆಯಿತು ಅಂತ ಆಲೋಚನೆ ಮಾಡಿದನು. ಆದರೆ ಅಂದ್ಕೊಂಡ, ಯಾದವ ಕುಲ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಭೂಭಾರ ಹರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ ಅಂತಂದರೆ ಐಶ್ವರ್ಯ ಮದೋನ್ಮತ್ತರಾಗಿದ್ದಾರೆ ಇವರೆಲ್ಲ, ಯಾದವರೆಲ್ಲರೂ ಕೂಡ ಕೃಷ್ಣ ಭಕ್ತರು. ಆದರೆ ಆ ಐಶ್ವರ್ಯ ತುಂಬಿದ್ದರಿಂದ ಅವರಿಗೆ ಮದ ಜಾಸ್ತಿಯಾಗಿದೆ. ಆದ್ದರಿಂದ ನಾನು ಯಾದವ ಕುಲವನ್ನು ಕೂಡ ನಾಶ ಮಾಡಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ ಶಾಪ ಬರುವಂತೆ ಮಾಡಿದ. ಒಂದು ಘಟನೆ ನಡೀತು, ಪಿಂಡಾರಕ ಕ್ಷೇತ್ರ ಅಂತ. ಅಲ್ಲಿ ಕೃಷ್ಣ ಪ್ರೇರಿತರಾಗಿ ಎಲ್ಲ ಋಷಿಮುನಿಗಳು ಸೇರಿಕೊಂಡಿದ್ದಾರೆ. ವಿಶ್ವಾಮಿತ್ರ, ಆಸಿತ, ಕಣ್ವ, ದುರ್ವಾಸ ಮೊದಲಾದ ಋಷಿಗಳು ಸೇರಿದ್ದಾರೆ. ಸೇರಿ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಜ್ಞಾನ ಸತ್ತ ನಡೆದಿದೆ. ಅಂತಹ ಸಂದರ್ಭದಲ್ಲಿ ಈ ಯದುಪುತ್ರರಲ್ಲಿ ಅಂದರೆ ಯಾದವರಲ್ಲಿ ತುಂಬ ಸುಂದರ ಸಾಂಬ, ಆ ಸಾಂಬ ಜಾಂಬವತಿಯ ಮಗ, ಅವನಿಗೆ ಸ್ತ್ರೀವೇಷವನ್ನು ಹಾಕಿದ್ದಾರೆ. ಸ್ತ್ರೀವೇಷವನ್ನು ಧಾರಣ ಮಾಡಿಸಿ ಅವರು ಗರ್ಭವತಿಯಂತೆ ಅವನನ್ನು ಸಿದ್ಧಪಡಿಸಿದ್ದಾರೆ. ಋಷಿಮುನಿಗಳ ಅವರು ತ್ರಿಕಾಲಜ್ಞಾನಿಗಳು ಅನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹೋಗಿ ಕೇಳಿದರು, ಇನ್ನೇನು ಇವಳು ಪ್ರಸವ ಆಗಬೇಕಷ್ಟೇ, ಪುತ್ರ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾಳೆ, ಹಾಗಾಗಿ ಇವಳಿಗೆ ಯಾವ ಮಗು ಹುಟ್ಟುತ್ತದೆ ಹೇಳಿ. ಅವಳು ತ್ರಿಕಾಲಜ್ಞಾನಿಗಳು ಋಷಿಗಳು ಎಲ್ಲರೂ ಕೂಡ ಅವರು ಹೇಳಿದರು, ಕುಲನಾಶಕವಾಗಿರ್ತಕ್ಕಂತಹ ಮುಸಲ ಇವಳ ಬಟ್ಟೆಯಿಂದ ಹುಟ್ಟತ್ತೆ. ಬಟ್ಟೆ ಇವನು ಗಂಡಸು ಸಾಂಬ, ಬಟ್ಟೆ ಬಿಚ್ಚಿ ನೋಡಿದರೆ ಹೊಟ್ಟೆ ಒಳಗಡೆಗೆ ಒಂದು ಮುಸಲ ಸಿಕ್ತು. ಎಲ್ಲರಿಗೂ ಭಯ ಆಯಿತು ಯದುಕುಮಾರರಿಗೆ. ಹಿಂದೆ ಮೃಗನ ಕಥೆಯಲ್ಲಿ ಪರಮಾತ್ಮ ಹೇಳಿದ್ದ, ಬ್ರಾಹ್ಮಣರ ಜೊತೆಗೆ ಆಟವಾಡಬೇಡಿ, ತುಂಬ ದೊಡ್ಡ ಅಪರಾಧ ಅದು. ಕೇಳಲಿಲ್ಲ, ಅದೇ ಭಗವಂತನ ಪ್ರೇರಣೆ ಅಂತ ಹೇಳೋದು. ಕೊನೆಗೆ ಎಲ್ಲರೂ ಬಂದು ಉಗ್ರಸೇನ ಹತ್ರ ತಿಳಿಸಿದರು ಹೀಗಾಗಿ ಹೋಗಿದೆ ಅಂತ.
ಉಗ್ರಸೇನ ಆಲೋಚನೆ ಮಾಡಿದ, ಈ ಮುಸಲ ಇದ್ರೆ ತಾನೆ ನಾವು ಸಾಯ್ಬೇಕು, ಮುಸಲ ಇಲ್ಲದೆ ಇರುವಂತೆ ಮಾಡೋಣ. ಅವ್ದೇನು ಮಾಡಿದ್ರು, ಅದನ್ನು ಚೂರ್ಣ ಮಾಡಿ ಪುಡಿ ಪುಡಿ ಮಾಡಿ ಅದನ್ನು ತೆಯ್ದ್ರಂತೆ, ತಿಕ್ಕಿ ತಿಕ್ಕಿ ಅದನ್ನು ಪೂರ್ಣ ನೀರು ಮಾಡಿ ಅದನ್ನು ಸಮುದ್ರಕ್ಕೆ ಹಾಕಿದ್ದಾರೆ. ಅದರಿಂದ ಒಂದು ಅದು ಇದನ್ನು ಹುಲ್ಲು, ಆ ಹುಲ್ಲು ಹುಟ್ಟಿದೆ, ಏರಕ ಅಂತ ಅದನ್ನು ಸಂಸ್ಕೃತದಲ್ಲಿ ಕರೀತಾರೆ. ಅದರ ಮುಂದೆ ಆ ಮುಸಲಕ್ಕೆ ಯಾವಾಗಲೂ ಸಾಮಾನ್ಯವಾಗಿ ಕಬ್ಬಿಣದ ಒಂದು ಲೇಪ ಇರ್ತದೆ ಮೇಲೆ ಕೆಳಗಡೆ ಭಾಗದಲ್ಲಿ, ಅದನ್ನು ಒಂದು ಮತ್ಸ್ಯ ನುಂಗಿದೆ, ಆ ಅದನ್ನೇ ಒಂದು ಶಲ್ಯವನ್ನು ಮಾಡಿಕೊಂಡು ಅದನ್ನು ತನ್ನ ಬಾಣದ ಮುಂದೆ ತುದಿಯನ್ನು ಮಾಡಿಕೊಂಡು ಅದನ್ನು ಒಬ್ಬ ಲುಬ್ಧಕ ಅವನನ್ನು ಅದನ್ನು ಬಾಣವನ್ನು ಮಾಡಿಕೊಂಡಿದ್ದಾನೆ. ಅದರಿಂದ ಇದೇ ರೀತಿ ಶಾಪದ ನಿಮಿತ್ತವಾಗಿ ಪರಮಾತ್ಮ ಇಡೀ ಯದುಕುಲವನ್ನು ನಾಶ ಮಾಡುವ ವಿಚಾರದಲ್ಲಿ ಇದ್ದಾನೆ. ಇದೇ ಸಂದರ್ಭದಲ್ಲಿ ಈ ನಾರದರು ವಾಸ್ತವಿಕವಾಗಿ ಒಂದು ಕಡೆಗೆ ಇರೋವರಲ್ಲ, ಆದರೆ ಅವರು ಒಂದು ಕಡೆಗೆ ಇರಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾವಾಗಲೂ ದ್ವಾರಕಾಪಟ್ಟಣದಲ್ಲೇ ವಾಸ, ಯಾಕಂದರೆ ಹತ್ತಾರು ಮನೆಗಳು, ಅದೇ ಮನೆ ಸಂಚಾರ ಮಾಡಿದರೆ ವರ್ಷ ಕಳೆದು ಹೋಗ್ಬಿಡುತ್ತೆ, ಒಂದೊಂದು ಮನೆಗೆ ಒಂದೊಂದು ದಿವಸ ಹೋದರೂ ಇನ್ನೂ ಒಂದು ವರ್ಷ ದಾಟಿ ಹೋಗ್ಬಿಡುತ್ತೆ. ಹಾಗೆ ಸಂಚಾರ ಮಾಡಿಕೊಂಡು ಆನಂದವಾಗಿ ಇದ್ಬಿಟ್ಟಿದ್ದಾರೆ ನಾರದರು. ದ್ವಾರಕಾಪಟ್ಟಣದಲ್ಲೇ ತಮ್ಮ ಠಿಕಾಣ ಅಂತಾರೆ, ನಮ್ಮ ಕಡೆಗೆಲ್ಲ ಠಿಕಾಣ ಹೂಡ್ಬಿಟ್ಟಿದ್ದಾರೆ. ವಸುದೇವ ತಮ್ಮ ಮನೆಗೆ ಬಂದ್ರಂತೆ, ನಾರದರು ಬಂದಿದ್ದಾರೆ, ಅವ್ರಿಗೆ ಪೂಜೆ ಮಾಡಿದ, ನಮಸ್ಕಾರ ಮಾಡಿ ಅವನು ಹೇಳಿದ, ಇಲ್ಲೊಂದು ಅದ್ಭುತವಾದ ಆಚಾರ್ಯರು ತಿಳಿಸಿಕೊಟ್ಟ ಒಂದು ಪ್ರಮೇಯ ಇದೆ. ಅವನು ಹೇಳುವಾಗ ಒಂದು ಮಾತು ಹೇಳ್ತಾನೆ, ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನ ತ್ವಾದೃಶಾಂ ಅಚ್ಯುತಾತ್ಮನಾಂ ಅಂತ. ಇದರಲ್ಲಿ ಹೇಳಿದ ತತ್ವ, ವಸುದೇವ ಹೇಳಿದ್ದು, ಈ ದೇವತೆಗಳೆಲ್ಲವೂ ಕೂಡ ಸುಖ ದುಃಖ ಉಭಯಕ್ಕೂ ಕಾರಣ, ಆದರೆ ನಿಮ್ಮ ಚರಿತ್ರೆ ನೀವು ಅಡ್ಡಾಡುವುದು ಅಥವಾ ನೀವು ಸಂಚಾರ ಮಾಡುವುದೆಲ್ಲ ಅದು ಕೇವಲ ಸುಖಕ್ಕೆ ಕಾರಣವಾಗತ್ತೆ ಅಂತ. ಇದು ತುಂಬ ದೊಡ್ಡ ಸಮಸ್ಯೆ, ಯಾಕೆ ದೇವತೆಗಳಿಗಿಂತಲೂ ಕೂಡ ಸಾಧುಗಳೇ ದೊಡ್ಡವರು ಅಂತ ಹೇಳಿದಾಗಾಯಿತು. ಅದಕ್ಕೆ ಆಚಾರ್ಯರು ಇಲ್ಲಿ ತುಂಬ ಸುಂದರವಾದ ತಾತ್ಪರ್ಯವನ್ನು ಬರೀತಾರೆ. ಭಗವಂತ ಅವರನ್ನು ನಿಯಮನ ಮಾಡಿರ್ತಾನೆ, ನೀವಿಂಥ ಕರ್ಮಗಳನ್ನು ಮಾಡಬೇಕು ಅಂತ. ತತ್ತತ್ ಕರ್ಮಾನುಸಾರವಾಗಿ ದೇವತೆಗಳು ಅವರಿಗೆ ಬೇಕಾದ ಸುಖವನ್ನು ಕೊಡ್ತಾರೆ ಉತ್ತಮರಾದವರಿಗೆ. ಯಾರು ಮಿಶ್ರರಿರ್ತಾರೆ ಅವರು ಸುಖ ದುಃಖಗಳನ್ನು ಕೊಡ್ತಾರೆ. ಅದು ಭಗವಂತನ ಆದೇಶಾನುಸಾರವಾಗಿ ಅವರವರಿಗೆ ಯೋಗ್ಯವಾದ ಸುಖ ದುಃಖಗಳನ್ನು ಕೊಡ್ತಾರೆ. ಇದು ದೇವತೆಗಳ ಸ್ವಭಾವ, ಇದು ಭಗವಂತನ ಆಜ್ಞೆ. ಆದರೆ ಇವರು ಮೇಲ್ನೋಟಕ್ಕೆ, ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರುವಾಗ ಹೇಳ್ತಾರೆ, ದುಃಖವನ್ನು ನೋಡ್ಲಿಕ್ಕಾಗಲ್ಲಂತೆ ಸಾಧುಗಳಿಗೆ, ದುಃಖ ತಡಿಬೇಕು ಇಷ್ಟೇ ವಿಚಾರ ಮಾಡ್ತಾರೆ. ಆದ್ದರಿಂದ ಸಾಧುಗಳಿಗಿಂತಲೂ ಕೂಡ ದೇವತೆಗಳು ಭಗವಂತನ ಆಜ್ಞಾಧಾರಿಗಳಾದ್ದರಿಂದ ಶ್ರೇಷ್ಠರು ಅಂತ ಆಚಾರ್ಯರು, ತಥಾಪಿ ದೇವ್ಯ ಪ್ರವರಾಹ ದೇವಾಯೇವ ಹರೇ ಪ್ರಿಯಾಹ ಅಂತ ಆಚಾರ್ಯರು ಇಲ್ಲಿ ತಾತ್ಪರ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಅನೇಕ ಜನ್ಮಗಳಲ್ಲಿ ಭಗವಂತ ಪ್ರತ್ಯಕ್ಷನಾದ, ಅವನನ್ನು ನಾನು ಮೋಕ್ಷ ಕೇಳಲಿಲ್ಲ, ನನ್ನ ಮಗನಾಗಿ ಬಾ ಅಂತ ಕೇಳಿಬಿಟ್ಟೆ, ಅದರಲ್ಲೇ ಅನೇಕ ಜನ್ಮಗಳನ್ನು ನಾನು ಕಳೆದು ಬಿಟ್ಟಿದ್ದೀನಿ. ಹಾಗಾಗಿ ಈ ಸಂಸಾರ ಬಂಧನದಿಂದ ನಿವೃತ್ತಿ ಆಗಬೇಕಾದರೆ ನಾನು ಏನು ಮಾಡಬೇಕು ಅದನ್ನು ನನಗೆ ತಿಳಿಸಿಕೊಡಿ ಅಂತ ನಾರದರು ಕೇಳಿದಾಗ, ನಾರದರು ಹೇಳ್ತಾರೆ, ನಾನು ನಿನಗೊಂದು ನಾನಾಗಿ ಉತ್ತರವನ್ನು ಕೊಡಲ್ಲ ಅಂತ ಹೇಳ್ತಾರೆ, ಒಂದು ಸಂವಾದವನ್ನು ನಿನ್ನ ಮುಂದೆ ಪ್ರಸ್ತುತಪಡಿಸ್ತೇನೆ, ಅದರಿಂದ ಎಲ್ಲ ನಿನಗೆ ಉತ್ತರ ಸಿಗತ್ತೆ ಅಂತ. ಇದೊಂದು ಜಯಂತಿಯ ಉಪಾಖ್ಯಾನ ಅಂತ ಇಲ್ಲಿಂದ ಆರಂಭವಾಗುತ್ತೆ. ಈ ಸ್ವಯಂಭವ ಮನುವಿಗೆ ಭಾಗವತದಲ್ಲಿ ಒಂದು ವಿಶೇಷತೆ ಇದೆ ಅಂತ. ಏನಂದರೆ ಹಿಂದೆ ವಾಸ್ತವಿಕವಾಗಿ ನವಮಸ್ಕಂದದಲ್ಲಿ ಅದರಂತೆ ಚತುರ್ಥ ಸ್ಕಂದದಿಂದ ಆರಂಭ ಮಾಡಿಕೊಂಡು ಸ್ವಯಂಭವ ಮನುವಿನ ಚರಿತ್ರೆಯನ್ನು ಹೇಳ್ತಾನೆ ಬಂದಿದ್ದಾರೆ ಹಿಂದ್ಗಡೆ ಶುಕಾಚಾರ್ಯರು. ಅದನ್ನೆಲ್ಲ ಪರೀಕ್ಷಿತ ರಾಜನಿಗೆ ಹೇಳಿದ್ದಾರೆ, ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಅದರಂತೆ ವಿದುರ ಮೈತ್ರಿಯರ ಸಂವಾದ ರೂಪದಲ್ಲಿಯೂ ಬಂದಿದೆ ಹಿಂದೆ. ಇಲ್ಲಿ ಪುನಃ ಸ್ವಯಂಭವ ಮನುವಿಯಿಂದ ಆರಂಭ ಮಾಡಿಕೊಂಡು ಪುನಃ ಎಲ್ಲ ವಂಶ ಹೇಳ್ಕೊತ ಬರ್ತಾರೆ. ಅಂದರೆ ಇದು ಭಗವಂತನ ಆದೇಶ. ಭಗವಂತ ಹೇಳ್ತಾನೆ, ಪ್ರಹ್ಲಾದಂ ನಾರದ ಋಷಿಂ ಧ್ರುವಂ ಪ್ರಹ್ಲಾದಮೇವಚ ಅಂತ ಹೇಳ್ತಾ, ಪುಣ್ಯಶ್ಲೋಕಾಂಶ ಮಾನವಾನ್, ಇವರೆಲ್ಲರನ್ನು ಕೂಡ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ಅವರು ಸ್ಮರಣೆ ಮಾಡಬೇಕಂತ. ನಿರಂತರದಲ್ಲಿ ಈ ರಾಜರ ಸ್ಮರಣೆ ಆಗ್ತಾನೇ ಇರಬೇಕು. ಇದು ತಮಗೆ ತಾರಕ ಅಂತನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಜನಕ ಮತ್ತು ಆರ್ಷಭ ಅಂದರೆ ಈ ಋಷಭನ ಮಕ್ಕಳ ಸಂವಾದವನ್ನು ನಾರದರು ತಿಳಿಸಿಕೊಡ್ತಾರೆ. ಸ್ವಯಂಭವ ಮನುವಿನ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನೇಂದ್ರ, ಆಗ್ನೇಂದ್ರ ಮಗ ನಾಭಿರಾಜ. ಈ ನಾಭಿರಾಜನಲ್ಲಿ ಭಗವಂತ ಸ್ವಯಂ ತಾನಾಗೇನೆ ಅವನ ತಪಸ್ಸಿಗೆ ಒಲದು, ಅವನ ಕರ್ಮಾನುಷ್ಠಾನಕ್ಕೆ ಒಲದು ಭಗವಂತ ಅವತಾರ ಮಾಡಿ ಬಂದ. ಋಷಭ ನಾಮಕನಾಗಿ ಅವತಾರ ಮಾಡಿದಾಗ ಅವನಲ್ಲಿ ಜಯಂತಿ ಅಂತ ಲಕ್ಷ್ಮೀ ರೂಪವೇ
ಅವಳಲ್ಲಿ ಒಂದು 100 ಜನ ಮಕ್ಕಳು ಹುಟ್ಟಿದ್ದಾರೆ, ಅದರಲ್ಲಿ ಜ್ಯೇಷ್ಠ ಪುತ್ರ ಭರತ. ಆ ಭರತನಿಂದಲೇ ಇದು ಭಾರತ ವರ್ಷ ಅಂತ ಪ್ರಸಿದ್ಧವಾಯಿತು. ಈ ಭರತ ಬಿಟ್ಟು ಇನ್ನು 99 ಜನರಲ್ಲಿ ಈ 9 ಜನ ನವದ್ವೀಪಕ್ಕೆ ಅಧಿಪತಿಗಳಾದರು. ಇವೆಲ್ಲ ನವದ್ವೀಪಗಳೇನಿವೆ ಅವೆಲ್ಲ ನವದ್ವೀಪಗಳಿಗೆ ಅಧಿಪತಿಗಳಾದರು. ಇನ್ನು ಉಳಿದದ್ದೆಷ್ಟು, ಇನ್ನು 90 ಜನ ಉಳಿದಿದ್ದಾರೆ. ಈ 90 ಜನರಲ್ಲಿ 81 ಜನ ಬ್ರಾಹ್ಮಣರಾಗಿ ಕರ್ಮಕಾಂಡ ಪ್ರಣೇತರಾಗಿ ಅವರು ಹೊರಟೋಗಿದ್ದಾರೆ. ಇನ್ನು ಉಳಿದದ್ದು ಒಬ್ಬರು ಇನ್ನು 9 ಜನ ಅವರು ಊರ್ಧ್ವರೇತಸ್ಕರಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಸನ್ಯಾಸಿಗಳು ಅಥವಾ ಊರ್ಧ್ವರೇತಸ್ಕರಾಗಿ ಅವರು ಹೊರಟೋಗಿದ್ದಾರೆ. ಈಗ ಭಿಕ್ಷುಗಳಾಗಿ ದಿಗಂಬರರಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅವರು ಸಂಚಾರ ಕ್ರಮವನ್ನು ಹೇಳ್ತಾರೆ ಭಾಗವತದಲ್ಲಿ, ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಅವರು ಹೇಗೆ ಸಂಚಾರ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಂತ. ವಿದ್ಯಾಧರರು ಎಲ್ಲ ಇಡೀ ಎಲ್ಲ ಲೋಕಗಳಿಗೆ ಸಂಚಾರ ಮಾಡ್ತಾ ದಿಗಂಬರರಾಗೇ ಇದ್ರು ಅಂತ ಈ 9 ಜನ. ಅದರಲ್ಲಿ ಕವಿ ಅನ್ನೋರು, ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರುಮಿಲ ಚಮಸ ಮತ್ತು ಕರಭಾಜನ ಅಂತ ಈ 9 ಜನ. ಇವರು ಈ ಎಲ್ಲ ಯದಿಚ್ಛೆಯ ಭಗವಂತನ ಇಚ್ಛೆಯಂತೆ ನಿಮಿರಾಜ ಅಂತ, ಇವನೇ ವಿದೇಹ ನಿಮಿರಾಜ, ಅನೇಕ ಹೆಸರುಗಳಿದೆ ಇವನಿಗೆ, ಜನಕ ಅಂತೂ ಕರೀತಾರೆ ಇವನನ್ನು. ಈ ಇವನ ಸತ್ರಕ್ಕೆ ಬಂದಿದ್ದಾರೆ. ಜನಕ ಅಂದರೆ ಅನೇಕ ಜನರು ಜನಕರಿದ್ದಾರೆ. ಭಾಗವತದಲ್ಲಿ ಪ್ರಸ್ತುತವಾದಂತೆ ನವಮಸ್ಕಂದದಲ್ಲಿ ಅನೇಕ ಜನ ಜನಕರಿದ್ದಾರೆ. ಅದರಲ್ಲಿ ನಿಮಿ ಅನ್ನೋನು ಒಬ್ಬ ಜನಕನೇ, ಇವನೇ ವಿದೇಹ ಅಂತೂ ಕರೆಸ್ಕೊಳ್ತಾನೆ. ಇವನ ಮನೆ ಇವನಿಗೆ ಬಂದಿದ್ದಾರೆ, ಋಷಿಗಳನ್ನು ನೋಡಿದ, ಆಸನವನ್ನು ಕೊಟ್ಟ, ಅವರನ್ನು ಪೂಜೆ ಮಾಡಿದ. ವಿದೇಹ ಪ್ರಶ್ನೆ ಮಾಡ್ತಾ ಇದ್ದಾನೆ, ಭಾಗವತ ಧರ್ಮಗಳನ್ನು ನಮಗೆ ಉಪದೇಶ ಮಾಡಿ ಅಂತ. ಇಲ್ಲೆಲ್ಲ ಅದ್ಭುತವಾದ ಕೆಲವು ಶ್ಲೋಕಗಳಿದೆ. ಶೇವಧಿರ್ನೃಣಾಮ್ ಅಂತ ಇಲ್ಲೇ ಬಂದಿರತಕ್ಕಂತಹ ಶ್ಲೋಕ, ಭಗವಂತನ ಆರಾಧನೆ. ಸಂಸಾರದಲ್ಲಿ ಒಂದು ಕ್ಷಣಕಾಲ ನಾವು ಸರಿಯಾಗಿ ಉಪಯೋಗ ಸತ್ಸಂಗವನ್ನು ಮಾಡ್ತೇವೆ ಅಂತಂದರೆ ಒಂದು ಕ್ಷಣ, ಕ್ಷಣಾರ್ಧೋಪಿ ಶೇವಧಿರ್ನೃಣಾಮ್, ಸತ್ಸಂಗ ಶೇವಧಿರ್ನೃಣಾಮ್ ಅಂದರೆ ಸುಖ ಸಾಧನ. ಒಂದು ಕ್ಷಣಕಾಲವಾದರೂ ಕೂಡ ನಮಗೆ ಸಜ್ಜನರ ಸಮಾಗಮವಾದರೆ ಅದು ನಮಗೆ ತಾರಕವಾಗತ್ತೆ. ಅದನ್ನೇ ಸುಮ್ಮನೆ ಒಂದು ಮಧ್ಯದಲ್ಲಿ ಸಮಯ ಇಲ್ಲ, ಆದರೂ ಕೂಡ ಸಜ್ಜನರ ಸಂಗ ಎಂದಿಗಾಹುದೋ ದುರ್ಜನರ ಸಂಗದಿಂದ ನೊಂದೆ ನೈಯ ನೊಂದೆ ನೈಯ ಸಜ್ಜನರ ಸಂಗ ಎಂದಿಗಾಹುದೋ ಅಂತ ಅನಂತಾದ್ರೇಶ್ವರರು ಇದನ್ನು ಸ್ತೋತ್ರ ಮಾಡಿದ್ದಾರೆ. ಇದನ್ನು ಸಜ್ಜನರ ಸಮಾಗಮದ ಮಹಿಮೆಯನ್ನು ಹೇಳಿದ್ದಾರೆ. ಹೀಗೆ ಸಜ್ಜನರ ಸಮಾಗಮ ಅದು ಸುಖಕ್ಕೆ ಕಾರಣವಾಗತ್ತೆ. ಆದ್ದರಿಂದ ಭಗವಂತನ ಧರ್ಮವನ್ನು ಉಪದೇಶ ಮಾಡಿ, ಭಾಗವತ ಧರ್ಮಗಳನ್ನು ಅಂತ ಕೇಳಿದಾಗ ಆಗ ಕವಿ ಅನ್ನೋರು ಉತ್ತರವನ್ನು ಕೊಡ್ತಿದ್ದಾರಂತೆ. ಕವಿ ಅನ್ನೋರು ಹೇಳ್ತಾರೆ, ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಂಸಾರದಲ್ಲಿ ಅಮಂಗಲವಾದ ದೇಹ ಇದೆಲ್ಲವೂ ಕೂಡ ಅಮಂಗಲ. ಈ ದೇಹದಲ್ಲಿ ನಮಗೆ ಮಮ ಎಂ ದೇಹ ಅಂತ ಅಭಿಮಾನದಿಂದ ನಾವು ನಮ್ಮ ಬುದ್ಧಿಯನ್ನು ಹಾಳು ಮಾಡಿಕೊಂಡಿದ್ದೇವೆ. ಈ ಅಜ್ಞಾನ ಮೂಲಕವಾಗಿ ಅಭಿಮಾನ ಅನ್ನೋದು ಬರ್ತದೆ. ಅಭಿಮಾನ ಬಂತು ಅಂತಂದರೆ ನಮ್ಮ ಪ್ರವೃತ್ತಿಗಳಲ್ಲಿ ನಾನೇ ಕರ್ತ ನಾನೇ ಭೋಕ್ತ ಇತ್ಯಾದಿ ಅನುಸಂಧಾನಗಳಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಈ ಅಭಿಮಾನವನ್ನು ಬಿಟ್ಟು ಭಗವಂತನ ಪಾದೋಪಾಸನ, ಪಾದಕಮಲವನ್ನು ಉಪಾಸನೆ ಮಾಡ್ತಕ್ಕಂತಹದ್ದೇ ಸಂಸಾರ ಭಯಕ್ಕೆ ನಿವರ್ತಕ. ಆದ್ದರಿಂದ ಭಗವಂತನ ಪ್ರಾಪ್ತಿಗಾಗಿ ಏನೇನು ಉಪಾಯಗಳನ್ನು ನಾವು ಮಾಡ್ತೇವೋ ಅದೆಲ್ಲವೂ ಕೂಡ ನಮಗೆ ಭಾಗವತ ಧರ್ಮ ಅಂತ ಕರೆಸಿಕೊಳ್ಳುತ್ತದೆ. ಇದನ್ನೇ ವಿಷ್ಣುತೀರ್ಥ ಹೇಳುವಾಗ ಇದನ್ನೇ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಕೇನ ಮಿಷೇಣ ಸಂತತ ಮಾದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋರಿದಮೇವ ಸಾಧನ ಮೀರಿತಂ ಅಂತ ವಿಷ್ಣುತೀರ್ಥರು ತುಂಬ ಅದ್ಭುತವಾಗಿ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಇಲ್ಲಿದೆ, ಆತ್ಮಪ್ರಾಪ್ತಿಗಾಗಿ ನಾವೇನೇನು ಉಪಾಯಗಳನ್ನು ಮಾಡ್ತೇವೋ ಅದೆಲ್ಲವೂ ಕೂಡ ಭಗವಂತನ ಭಾಗವತ ಧರ್ಮ ಅಂತ ಕರೆಸ್ಕೊಳ್ಳುತ್ತದೆ. ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಕವಿಯನ್ನವರು. ಕಣ್ಣನ್ನು ತೆರೆದು ನಾವು ಸಂಚಾರ ಮಾಡುವಾಗ, ಮನಸ್ಸನ್ನು ಕೇಂದ್ರೀಕರಿಸಿ ಕಣ್ಣನ್ನು ತೆರೆದು ನಾವು ಪ್ರವೃತ್ತಿಯನ್ನು ಮಾಡುವಾಗ ನಮಗೆ ಯಾವುದೇ ಕಲ್ಲು ಬರಲಿ ತೆಗ್ಗು ಬರಲಿ ನಾವು ಬೀಳಲ್ಲ. ಅದರಂತೆ ನಾವು ಭಗವಂತನ ಧರ್ಮ, ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವಂತ ಉಪದೇಶ ಮಾಡಿರತಕ್ಕಂತಹ ಧರ್ಮಾನುಷ್ಠಾನವನ್ನು ಮಾಡುವಾಗ ನಮಗೆ ಜ್ಞಾನಿಗಳಾಗಿರ್ತೇವೆ. ಆದ್ದರಿಂದ ನಾವು ಎಂದೂ ಕೂಡ ಅಧಃಪಾತಕ್ಕೆ ಕಾರಣ, ನಮಗೆ ಅಧಃಪಾತವಾಗೋದಿಲ್ಲ ಅಂತ ಉಪದೇಶವನ್ನು ಮಾಡ್ತಾರೆ. ಬಹಳ ಪ್ರಸಿದ್ಧವಾದ ಶ್ಲೋಕ ಕವಿಗಳು ಹೇಳಿರ್ತಕ್ಕಂತಹದ್ದು, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತತ್. ಇದು ಕವಿಗಳು ಹೇಳಿರ್ತಕ್ಕಂತಹ ಉಪದೇಶ ಮಾಡಿದ ಶ್ಲೋಕ. ಇಲ್ಲಿ ಒಂದು ಗಮನಿಸಬೇಕಾದ ಒಂದು ಅಂಶ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ
ಬುದ್ಧಿಯ ಆತ್ಮನ ಇಷ್ಟೆಲ್ಲ ಅದಕ್ಕೂ ನಮಗೆ ಸಾಮಾನ್ಯವಾಗಿ ಅರ್ಥ ಗೊತ್ತಾಗುತ್ತೆ. ಅನುಸೃತ ಸ್ವಭಾವಂ ಅಂತ ಅದಕ್ಕೆ ತುಂಬ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಸ್ವಭಾವ ಅನ್ನೋ ಶಬ್ದಕ್ಕೆ ಯೋಗ್ಯತೆ ಅಂತ ಅರ್ಥ. ನಮ್ಮ ನಮ್ಮ ಯೋಗ್ಯತೆಗನುಸಾರವಾಗಿ ನಾವು ಕರ್ಮಾನುಷ್ಠಾನವನ್ನು ಮಾಡಬೇಕಂತೆ. ನಾನು ವರ್ಣಾಶ್ರಮ ಧರ್ಮಗಳು ಸೋಚಿತ ಕರ್ಮಗಳು, ಆಚಾರ್ಯರು ಅದನ್ನೇ ಕುರು ಭುಂಕ್ಷ ಕುರು ಅಂತನ್ನೋದರಿಂದ ಸೋಚಿತ ಕರ್ಮಗಳ ಆಚರಿಸುತ್ತ ಅಂತ ಇದನ್ನೇ ವಿವರಣೆ ಮಾಡ್ತಾರೆ ಜಗನ್ನಾಥದಾಸರು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಪೋಗ್ಯಾಚಿಸದೆ ಖೆಚರ ವಾಹಚರಾಚರ ಬಂಧಕ ಮೋಚಕ ನಹುದಂದ್ಯೋಚಿಸುತ್ತಿದ್ದುದೇ ಫಲವಿದು ಬಾಳ್ದುದಕೆ ಅಂತ ಇದನ್ನೇ ಉಪದೇಶವನ್ನು ಮಾಡಿದ್ದಾರೆ. ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಾನು ಮನೋವಾಕ್ಕಾಯ ಕರ್ಮಗಳಿಂದ ಏನೇನು ಅನುಷ್ಠಾನವನ್ನು ಮಾಡ್ತಾ ಇದ್ದೀನೋ ಅದನ್ನೆಲ್ಲವನ್ನು ಕೂಡ ಭಗವಂತನಿಗೆ ಏನು ಅರ್ಚನೆ, ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದೇನಿದೆ, ತಾನು ಅಸ್ವತಂತ್ರ ಭಗವಂತ ಸ್ವತಂತ್ರ ಅನ್ನೋ ಜ್ಞಾನವನ್ನು ಪಡೆಯೋದೇನಿದೆ, ಇದೇ ಪ್ರಧಾನವಾದ ನಾರಾಯಣನಿಗೆ ಸಮರ್ಪಣೆ ಮಾಡ್ತಕ್ಕಂತಹದ್ದೇ ಮುಖ್ಯವಾದ ಜ್ಞಾನೋಪಾಯ. ಭಗವಂತನ ಅಪರೋಕ್ಷ ಜ್ಞಾನವಾಗಬೇಕಾದ್ರೆ ಇದೇ ನಮಗೆ ಉಪಾಯ ಅಂತ ಉಪದೇಶವನ್ನು ಮಾಡ್ತಾರೆ. ಇಲ್ಲಿ ಎರಡು ಶ್ಲೋಕಗಳು ಬಹಳ ಸೊಗಸಾದ ಆಚಾರ್ಯರ ವ್ಯಾಖ್ಯಾನ. ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾದಪೇ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಇದು ತುಂಬ ಅದ್ಭುತವಾದ ಶ್ಲೋಕ. ಆಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಭಯಂ ದ್ವಿತೀಯಾಭಿನಿವೇಶತಃ, ದೇಹಗೇಹಾದಿಗಳಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಭ್ರಮ ಇದೆ, ಇದೇ ನಮಗೆ ಪ್ರತಿಬಂಧಕ, ಇದೇ ಸಂಸಾರಾಪಾದಕವಾದದ್ದು. ಇದರಿಂದ ಬಿಡುಗಡೆ ಆಗೋದು ಅಂತಂದರೆ ನಮ್ಮ ಸ್ವಾತಂತ್ರ್ಯ ಅಭಿಮಾನವನ್ನು ಬಿಡತಕ್ಕಂತಹದ್ದೇ ಈ ಸ್ವಾತಂತ್ರ್ಯ ಜ್ಞಾನ ಅವಿದ್ಯ, ಇದನ್ನು ಬಿಡತಕ್ಕಂತಹದ್ದೇ ಅದು ನಮಗೆ ಮೋಕ್ಷಕ್ಕೆ ಕಾರಣವಾಗತ್ತೆ ಅಂತ ಇದರ ಉಪದೇಶವನ್ನು ಮಾಡಿದ್ದಾರೆ ಕವಿಯನ್ನವರು. ಅನಂತರದಲ್ಲಿ ರಾಜ ಪ್ರಶ್ನೆ ಮಾಡ್ತಾನೆ, ಭಾಗವತರು ಅಂದರೆ ಯಾರು, ಅದನ್ನು ನನಗೆ ಉಪದೇಶ ಮಾಡಿ ಅಂತ ಕೇಳಿದಾಗ ಭಗವದ್ಭಕ್ತರ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಹರಿಯನ್ನವರು ಇದರ ಉಪದೇಶವನ್ನು ಮಾಡ್ತಾರೆ. ಇದೊಂದು ಅದ್ಭುತವಾದ ಉಪದೇಶ. ಆಚಾರ್ಯರು ತುಂಬ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಭಗವಂತನ ಉತ್ತಮ ಭಕ್ತರು, ಮಧ್ಯಮ ಭಕ್ತರು, ಅಧಮ ಭಕ್ತರು ಅಂತ ಮೂರು ಜನ ಇದ್ದಾರಂತೆ. ಭಗವಂತ ಸರ್ವಭೂತ, ಅದಕ್ಕೆ ಆಚಾರ್ಯರು ಹೇಳ್ತಾ ಅನುವ್ಯಾಖ್ಯಾನದಲ್ಲಿ ಹೇಳ್ತಾ ಮಮಸ್ವಾಮಿ, ನನಗೆ ಸ್ವಾಮಿ ಭಗವಂತ ಅನ್ಬೇಕಂತೆ. ಇಷ್ಟು ಸಾಲಲ್ಲ, ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ, ಇದು ಮುಖ್ಯ. ಅಂದರೆ ಭಗವಂತ ನನಗೆ ಸ್ವಾಮಿ ಅಷ್ಟೇ ಅಲ್ಲ, ಎಲ್ಲರಿಗೂ ಸ್ವಾಮಿ ಅನ್ನೋ ಅನುಸಂಧಾನ. ಹಾಗಾದರೆ ಸರ್ವಭೂತಗಳಲ್ಲಿರ್ತಕ್ಕಂತಹ ಪರಮಾತ್ಮ ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವಭೂತಗಳಲ್ಲಿ ಇದ್ದುಕೊಂಡು ಅವನು ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ ಅನ್ನೋ ಜ್ಞಾನವನ್ನು ಯಾರು ಈ ರೀತಿ ಕಾಣುತ್ತಾರೋ ಭಗವಂತನನ್ನು ಅವನು ಉತ್ತಮ ಭಕ್ತ ಅಂತ ಕರೆಸಿಕೊಳ್ತಾನೆ. ಈಶ್ವರನಲ್ಲಿ, ಭಗವಂತನಲ್ಲಿ ಪ್ರೇಮ, ಅವರ ಅಧೀನರಾದವರಲ್ಲಿ ಮೈತ್ರಿ, ಅಜ್ಞರಲ್ಲಿ ಕೃಪೆ, ದ್ವೇಷ ಮಾಡುವರಲ್ಲಿ ಉಪೇಕ್ಷಾ ಬುದ್ಧಿ, ಇದನ್ನು ಯಾರು ಮಾಡ್ತಾರೋ ಭಗವಂತನ ವಶ ಅಂತ ಅಷ್ಟೇ ಚಿಂತನೆ ಮಾಡ್ತಿರ್ತಾನೆ. ಎಲ್ಲವೂ ನಡೀತದೆ ಅಂತ ಇವನು ಜ್ಞಾನ ಇರೋದಲ್ಲ. ಆದ್ದರಿಂದ ಇವನು ಮಧ್ಯಮ ಭಕ್ತ ಅಂತ ಕರೆಸಿಕೊಳ್ತಾನೆ, ಮಧ್ಯಮ ಭಾಗವತ ಇವನು. ಇನ್ನು ಕೆಲವರು ಏನಂದರೆ ಪೂಜೆ ಮಾಡುವಲ್ಲಿ ಶ್ರದ್ಧೆ, ತಾರತಮ್ಯದಲ್ಲಿ ಅಶ್ರದ್ಧೆ, ಇವನು ಯಾರು ಮಾಡ್ತಾರೋ, ಶತ್ರುಗಳಲ್ಲಿ ದ್ವೇಷವನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅವನಿಗೆ ಅವನು ಸಾಮಾನ್ಯ ನಮಗಿಂತ ಉತ್ತಮ ಅಂತ ಭಗವಂತನನ್ನು ತಿಳ್ಕೊಳ್ತಾನೆ, ಇವನು ಅಧಮ ಭಕ್ತ ಅಂತ. ಈ ರೀತಿಯಾಗಿ ಭಾಗವತರ ಸ್ವರೂಪವನ್ನು ಹರಿಯನ್ನವರು ಉಪದೇಶವನ್ನು ಮಾಡ್ತಾರೆ. ಅನಂತರದಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ತಾನೆ ರಾಜ. ಪ್ರಶ್ನೆ ಮಾಡಿದಾಗ ಕೇಳ್ತಾನೆ, ಭಗವಂತನ ಪ್ರಕೃತಿ ಮಾಯಾಶಕ್ತಿ ಅದರ ಬಗ್ಗೆ ನನಗೆ ವಿವರಣೆಯನ್ನು ಕೊಡಿ ಅಂತ ಪ್ರಶ್ನೆ ಮಾಡ್ತಾರೆ ರಾಜ. ಪ್ರಶ್ನೆ ಮಾಡಿದಾಗ ಅದಕ್ಕೆ ಅಂತರಿಕ್ಷ ಅನ್ನೋರು ಉತ್ತರವನ್ನು ಕೊಡ್ತಾರೆ. ಭಗವಂತ ಅವನ ಇಚ್ಛಾ ಅಂತಂದರೆ ಇಚ್ಛಾಶಕ್ತಿ ಎಂಥದ್ದು ಅಂತ ಹೇಳ್ತಾರೆ. ಭಗವಂತ ತಾನು ಇಚ್ಛೆ ಮಾಡಿದಾಗ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ. ಇದಕ್ಕಿಂತ ಅವನ ಇಚ್ಛಾಶಕ್ತಿಗೆ ಇನ್ನೇನು ಬೇಕು, ದೃಷ್ಟಾಂತ ಬೇಕಾಗಿಲ್ಲ. ಮಮ ಮಾಯ ದುರತ್ತಯ ಅಂತ ಇದೊಂದು ದೊಡ್ಡ ಚರಿತ್ರೆಯೇ ಇದೆ. ಮಮ ಮಾಯ ದುರತ್ತಯ ಅಂತ ಒಂದು ಪುರಾಣ ಪ್ರಸಿದ್ಧವಾದ ಒಂದು ಚರಿತ್ರೆ. ಈ ಬಲರಾಮದೇವರು ಮತ್ತು ಕೃಷ್ಣ ಪರಮಾತ್ಮ ಸಮುದ್ರದ ದಡದಲ್ಲಿ ಸಂಚಾರ ಮಾಡ್ತಾ ಇದ್ರಂತೆ. ಸಂಚಾರ ಮಾಡುವಾಗ ಏನು ಕೃಷ್ಣ ನಿನ್ನ ಮಮ ಮಾಯ ದುರತ್ತಯ ಅಂತ ತುಂಬ ಹೇಳ್ಕೊಳುತ್ತೆ, ಏನು ದೊಡ್ಡ ನಿನ್ನ ಮಾಯೆ ಅಂತ ಏನೋ ಕೇಳಿಬಿಟ್ರು ಬಲರಾಮದೇವರು. ಕೇಳಿದಾಗ ಹೌದಪ್ಪ ಆಯಿತು, ಒಂದು ಸ್ವಲ್ಪ ಕೆಲಸ ಮಾಡು, ಇಲ್ಲೇ ಸಮುದ್ರದಲ್ಲಿ ಮುಳುಗಿಬಿಡು ಅಂತ. ಈ ಸಮುದ್ರದಲ್ಲಿ ಮುಳುಗಿದ ಎರಡನೇ ಕ್ಷಣದಲ್ಲಿ ಅವರು ಒಂದು ಮಧ್ಯದಲ್ಲಿ ಒಂದು ದ್ವೀಪಕ್ಕೆ ಹೋಗಿದ್ದಾರೆ ಬಲರಾಮದೇವರು. ಬಲರಾಮದೇವರು ದ್ವೀಪಕ್ಕೆ ಹೋದಾಗ ಆ ದ್ವೀಪದಲ್ಲಿ ಒಂದು ನಿಯಮ, ಅಲ್ಲೇನು ನಿಯಮ ಅಂತಂದರೆ ರಾಣಿ ಸತ್ರೆ ರಾಜ ಸಹಗಮನ ಹೋಗಬೇಕು. ಅನಂತರದಲ್ಲಿ ಆನೆ ಒಂದು ಹಾರವನ್ನು ತನ್ನ ಸೊಂಡಿಲಲ್ಲಿ ಹಿಡ್ಕೊಂಡು ಅದು ಯಾರಿಗೆ ಹಾಕತ್ತೋ ಅವನು ರಾಜನಾಗಬೇಕು ಅಂತ ಒಂದು ವ್ಯವಸ್ಥೆ. ಅಲ್ಲಿ ರಾಣಿ ಸತ್ತೋಗ್ಬಿಟ್ಟಿದ್ದಾಳೆ, ರಾಜ ಸಹಗಮನ ಹೋಗಿದ. ಹೋದ ಮೇಲೆ ಅನಂತರದಲ್ಲಿ ಬಲರಾಮದೇವರಿಗೆ ಅದು ಹಾರ ಹಾಕ್ತು, ಬಲರಾಮದೇವರು ರಾಜರಾದರು, ಮದುವೆ ಆಯಿತು, ಅಲ್ಲೊಂದು ಮದುವೆ ಆಯಿತು, ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಮಾಡುವಾಗ ಏನಾಯಿತು, ರಾಣಿಗೆ ಅಪಮೃತ್ಯು ಬಂತು.
ಸತ್ತೋಗಿದ್ದಾಳೆ. ಬಲರಾಮದೇವ್ರ ಸಾಗರವನ್ನು ಹೋಗಿಸ್ಬೇಕು. ಅವಾಗ ಕೃಷ್ಣ ನೆನಪು ಬಂತವರಿಗೆ ಒಂದು ಕ್ಷಣ ಇದೆಲ್ಲ ನಡೆದದ್ದು ಎಷ್ಟೊತ್ತು, ತುಂಬ ಅಲ್ಪಕಾಲದಲ್ಲಿ ಭಗವಂತ ಅಲ್ಪಕಾಲದಲ್ಲಿ ಬಹುಕಾಲವನ್ನು ಸೇರಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ನೀವು ದ್ವಾದಶ ಸ್ಕಂದದಲ್ಲಿ ತಿಳಿಬಹುದು. ಹೀಗೆ ಮಮಮಾಯಾ ದುರತ್ತಯ್ಯ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹೀಗೆ ಅಂತರಿಕ್ಷರು ಹೇಳ್ತಾರೆ, ಪರಮಾತ್ಮ ತನ್ನ ಇಚ್ಛೆಯಿಂದ ಮೊದಲು ಏನು ಮಾಡ್ತಾನೆ, ತಾನು ಇಚ್ಛೆಯನ್ನು ಮಾಡ್ತಾನೆ, ಇಚ್ಛೆ ಮಾಡಿ ಪ್ರಕೃತಿಯನ್ನು ತಾನು ಒಂದು ರೂಪದಿಂದ ಪ್ರವೇಶವನ್ನು ಮಾಡಿ ಆ ಪ್ರಕೃತಿಯನ್ನು ಪರಿಣಾಮವೇ ಈ ಮಹದಾದಿ ಚತುರ್ವಿಂಶತಿ ತತ್ವಗಳನ್ನು ಬಾಹ್ಯವಾಗಿ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ. ಸೃಷ್ಟಿಯನ್ನು ಮಾಡಿದ ಮೇಲೆ ಆ ತತ್ವಾಭಿಮಾನಿಗಳ ಸೃಷ್ಟಿಯೂ ಕೂಡ ನಡೀತದೆ. ತತ್ವಾಭಿಮಾನಿಗಳ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ ಬಾಹ್ಯದಲ್ಲಿ. ಮಾಡಿದ ಮೇಲೆ ಆ ದೇವತೆಗಳ ಪ್ರಾರ್ಥನೆಗೆ ಒಳಗಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ನತಾಸ್ಮತೆ ನಾಥ ಪದಾರವಿಂದಂ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ದೇವತೆಗಳ ಪ್ರಾರ್ಥನೆಗೆ ಒಳಗಾಗಿ ಭಗವಂತ ತಾನೇ ಸ್ವಯಂ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡ್ತಾನೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರೊಳಗಡೆ ಪುನಃ ದೇವತಾ ಸೃಷ್ಟಿಯನ್ನು ಅನ್ನೋದು ನಡೀತದೆ ಅಂತ ಈ ಭಗವಂತನ ಇಚ್ಛೆಯಿಂದ ಇವೆಲ್ಲ ಕಾರ್ಯಗಳು ಕೂಡ ನಡೀತದೆ. ಭಗವಂತನ ಇಚ್ಛಾ ಅದೊಂದು ಪ್ರಕೃತಿ, ಅದು ಮಾಯ, ಇನ್ನೊಂದು ಜಡ ಪ್ರಕೃತಿ. ಈ ಎರಡನ್ನು ಕೂಡ ಎರಡರ ವೈಭವವನ್ನು ಅಂತರಿಕ್ಷ ಅನ್ನೋರು ನಿರೂಪಣೆ ಮಾಡ್ತಾರೆ. ಈ ರೀತಿಯಾಗಿ ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡಿ ಆ ಸೃಷ್ಟರಾದ ಜೀವರಲ್ಲಿ ಅನೇಕ ರೂಪಗಳಿಂದ ತಾನು ವಾಸವಾಗಿದ್ದುಕೊಂಡು ಅವರನ್ನು ಪ್ರೇರಣೆ ಮಾಡ್ತಾನೆ. ಇದೇ ರೀತಿ ಮರಣ ಜನ್ಮ ಮರಣ ಸಂಸಾರ ಚಕ್ರದಲ್ಲಿ ಸಿಲುಕ್ತಾ ಇರ್ತಾರೆ. ಪ್ರಳಯ ಕಾಲ ಬಂದಾಗ ಭಗವಂತ ತಾನು ಆ ಎಲ್ಲ ಸಂಕರ್ಷಣ ರೂಪದಾಗಿ ಬಂದು ಆ ತನ್ನ ಮುಖದಿಂದ ಅಗ್ನಿಯನ್ನು ಸೃಷ್ಟಿಯನ್ನು ಮಾಡಿ ಆ ಸೃಷ್ಟಿ ಮಾಡಿ ಈ ಎಲ್ಲ ಬ್ರಹ್ಮಾಂಡವನ್ನು ನಾಶ ಮಾಡಿ ತಾನು ಪ್ರಳಯ ಅದೇ ಲಯ ತಾನು ನುಂಗಿ ಬಿಡ್ತಾನೆ. ಪರಮಾತ್ಮ ನುಂಗಿ ಅನೇಕ ವರ್ಷಗಳ ಕಾಲ ತಾನು ಅಂದರೆ ಬ್ರಹ್ಮದೇವರ ಒಂದು 100 ಕಲ್ಪ, ಆ 100 ಕಲ್ಪದವರೆಗೆ ಪರಮಾತ್ಮ ತಾನು ಸ್ವಾಪವನ್ನು ಮಾಡ್ತಾನೆ, ಪುನಃ ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡ್ತಾನೆ ಅಂತ ಈ ರೀತಿಯಾಗಿ ರಾಜನ ಇಚ್ಛಾಶಕ್ತಿ ಭಗವಂತನ ಮಾಯ ಅದರ ಉತ್ಕರ್ಷವನ್ನು ನಿರೂಪಣೆ ಮಾಡ್ರಿ ಅಂತ ಹೇಳಿದಾಗ ಅಂತರಿಕ್ಷ ಅನ್ನೋರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅನಂತರದಲ್ಲಿ ರಾಜ ಪ್ರಶ್ನೆ ಮಾಡ್ತಾನೆ, ಸ್ಥೂಲವಾಗಿ ತಿಳಿದವರು ಪುರುಷರು ಅಂದರೆ ಸಾಮಾನ್ಯ ಮೇಲ್ಮೇಲೆ ನೋಡೋಕ್ಕೆ ಚೆನ್ನಾಗಿ ತಿಳಿದಿದ್ದಾರಷ್ಟೇ, ಅಂತಹ ಪುರುಷರು ಈ ಮಾಯಾವನ್ನು ದಾಟಿ ಮುಂದೆ ಹೋಗಬೇಕಾದ್ರೆ ಏನು ಮಾಡಬೇಕು, ಮಾಯಾ ತರಣೋಪಾಯ ಯಾವುದು, ಅವರು ಹೇಗೆ ತರಣವನ್ನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರಬುದ್ಧ ಅನ್ನೋರು ಇದಕ್ಕೆ ಪ್ರಬುದ್ಧವಾದ ಉತ್ತರವನ್ನೇ ಕೊಡ್ತಾರೆ. ಅವ್ರು ಹೇಳ್ತಾರೆ, ದುಃಖ ನಾಶವಾಗಬೇಕಾದ್ರೆ ಮತ್ತು ಸುಖವನ್ನು ನಮಗೆ ಸಿಗಬೇಕಾದ್ರೆ ಮೊದಲು ಆರಂಭದಲ್ಲಿ ನಾವು ಕರ್ಮಾನುಷ್ಠಾನವನ್ನು ಮಾಡ್ತೇವೆ. ಯಾಕೆಂದರೆ ನನಗೆ ಸುಖವಾಗಲಿ ದುಃಖ ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇರ್ತೇವೆ. ಕರ್ಮವನ್ನು ಅನುಷ್ಠಾನ ಮಾಡುವಾಗ ಕೊನೆಗೇನಾಗುತ್ತೆ, ಸುಖಕ್ಕಾಗಿ ಕರ್ಮ ಮಾಡಿದಾಗ ದುಃಖವಾಗತ್ತೆ, ನಾವು ದುಃಖವಾಗ ಇನ್ನು ಬೇರೆ ಕರ್ಮವನ್ನು ಮಾಡಿದಾಗ ಸುಖ ಆಗುತ್ತೆ. ದುಃಖದ ಕರ್ಮ ವಾಸ್ತವವಾಗಿ ಅದರಿಂದ ದುಃಖವೇ ಆಗಬೇಕು ನಮಗೆ, ಅದು ಅದರಿಂದ ಸುಖವಾಗ್ತಾ ಇದೆ. ಹೀಗೆ ಕರ್ಮದ ವಿಪರೀತ ಫಲವನ್ನು ನಾವು ಮನಗಾಣುತ್ತೇವೆ. ಕಂಡಾಗ ನಮಗೆ ಓ ಕರ್ಮ ಅನ್ನೋದು ತಾರಕವಲ್ಲ ಅಂತ ತಿಳಿದು ನಾವೇನು ಮಾಡ್ತೇವೆ ಅಂದರೆ ಜ್ಞಾನ ಪುನಃ ಈ ಜನ್ಮ ಮರಣಗಳಲ್ಲಿ ನಾವು ಆವೃತ್ತಿಯನ್ನು ಮಾಡ್ತಾನೆ ಇರ್ತೇವೆ. ಮಾಡಿದಾಗ ಕೊನೆಗೆ ಇದೆಲ್ಲವೂ ಕೂಡ ಅನಿತ್ಯ ಅಂತ ತಿಳಿದಾಗ ಇಹಲೋಕ ಮತ್ತು ಪರಲೋಕದಲ್ಲಿ ನಮ್ಮ ವೈರಾಗ್ಯ ಅನ್ನೋದು ಬರ್ತದೆ. ಯಾ ಪರಲೋಕ ಅಂದರೆ ಸ್ವರ್ಗಾದಿಗಳಲ್ಲಿ ಇದು ನಶ್ವರ, ಹೋಗ್ತೇವೆ ಬರ್ತೇವೆ, ಇದ್ಯಾಕೆ ಬೇಕು ಇಂತಹ ಸ್ವರ್ಗ, ನಿತ್ಯವಾದ ನಮಗೆ ಮೋಕ್ಷ ಸುಖ ಸಿಗಬೇಕು ಅಂತ ನಮಗೆ ಅಪೇಕ್ಷೆ ಅನ್ನೋದು ಬರ್ತದೆ. ಅಪೇಕ್ಷೆ ಬಂದಾಗ ತಮ್ಮ ಯೋಗ್ಯವಾದ ಗುರುಗಳ ಇದಕ್ಕೆ ತುಂಬ ಆದಿರಾಜರು ಒಂದು ತತ್ವವನ್ನು ತಿಳಿಸ್ತಾರೆ, ಸ್ವತಃ ಪರತಃ ಅಂತ. ಪರಮಾತ್ಮನ ಇಚ್ಛಾ ಮತ್ತು ಯೋಗ್ಯತಾನುಸಾರವಾಗಿ ಕ್ರಮವಾಗಿ ನಮ್ಮಲ್ಲಿ ಭಕ್ತಿ ಇದ್ದಾಗ, ಸ್ವರೂಪಭೂತವಾದ ಭಕ್ತಿ ಇದ್ದಾಗ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತೇವೆ, ಗುರುಗಳ ಲಾಭವಾಗುತ್ತೆ. ಆ ಗುರುಗಳು ಉಪದೇಶವನ್ನು ಮಾಡಿದಾಗ, ಅವರು ಹೇಳಿದ ಧರ್ಮಾನುಷ್ಠಾನವನ್ನು ಮಾಡಿದಾಗ ನಮಗೆ ಈ ಮಾಯಾ ತರಣ ಅಂದರೆ ಈ ಸಂಸಾರ ಬಂಧದಿಂದ ನಾವು ಬಿಡುಗಡೆಯನ್ನು, ಪ್ರಕೃತಿ ಬಂಧದಿಂದ ನಾವು ಬಿಡುಗಡೆಯನ್ನು ಪಡಿತೇವೆ ಅಂತ ಈ ರೀತಿಯಾಗಿ ಪ್ರಬುದ್ಧರು ಉತ್ತರವನ್ನು ನೀಡಿದ್ದಾರೆ. ಅನಂತರದಲ್ಲಿ ರಾಜ ಪ್ರಶ್ನೆ ಮಾಡ್ತಾನೆ, ಬ್ರಹ್ಮಾದಿ ಜೀವರಾಶಿಗಳಿಗಿಂತಲೂ ಪರಮಾತ್ಮ ಉತ್ತಮ ಅಂತ ಹೇಳ್ತೀರಿ, ಅವನ ಉತ್ತಮತ್ವವನ್ನು ತಿಳಿಸಿಕೊಡಿ ಅಂತ. ಇದೊಂದು ಅದ್ಭುತವಾದ ಪಿಪ್ಪಲಾಯನರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ, ಇದು ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ಅದರ ಸಾರವನ್ನು ನಾನು ತಿಳಿಸ್ತೇನೆ. ಈ ಭಗವಂತ ಸಕಲ ಜಗಜ್ಜನ್ಮಾಧಿಕಾರಣ, ಇಲ್ಲಿ ಒಂದು ಶ್ಲೋಕವೇ ಇದೆ ಅದರಲ್ಲಿ ಬಹಳ ಅಂದರೆ ಉಭಯ ಅದು ನೋಡಿದರೆ ಬೇರೆ ಅರ್ಥ,
ಅದನ್ನು ಚಕ್ಷುರಿಂದ್ರಿಯ ಅಂತಾರೆ, ಸೂರ್ಯ ಇದನ್ನಂತಾರೆ, ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಆದರೆ ಪದವನ್ನು ಬಳಸಿದರೆ ಅದಕ್ಕೆ ಅರ್ಥವೇ ಬೇರೆ. ವಾಕ್ ಅಂತಾರೆ, ಅಲ್ಲಿ ಉಮಾದೇವಿಯನ್ನು ಸ್ವೀಕಾರ ಮಾಡಬೇಕು. ಹೀಗೆ ಸಕಲ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಅಜ್ಞೇಯನಾಗಿದ್ದಾನೆ, ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಭಗವಂತನನ್ನು ತಿಳಿಲಿಕ್ಕೆ ಅವರಿಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ತಾನು ಸ್ವಯಂ ಜನ್ಮಾದಿರಹಿತನಾಗಿ ಉಳಿದವರಿಗೆ ಜನ್ಮಾದಿಗಳಿಗೆ ತಾನೇ ಕಾರಣನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಇವನು ಸರ್ವೋತ್ತಮ, ಇವನು ಉತ್ಕೃಷ್ಟ ಅಂತ ನಾವು ತಿಳಿಬೇಕು. ಯಾಕೆಂದರೆ ಈ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಬ್ರಹ್ಮದೇವರಿಗೂ ಕೂಡ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜ್ಞಾನ ಅಲ್ಲ, ಯಾವ ಜ್ಞಾನವೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನಲ್ಲಿ ಭಗವಂತನ ಆತ್ಮಸ್ವರೂಪ ಅತ್ಯಂತ ನಿರ್ಮಲವಾಗಿರ್ತಕ್ಕಂಥ ಆತ್ಮಸ್ವರೂಪ. ಅವರು ಎಲ್ಲ ಚೇತನರು ಕೂಡ ದೋಷಯುಕ್ತರು, ಭಗವಂತನಲ್ಲಿ ಮಾತ್ರ ದೋಷವಿಲ್ಲ ಅಂತ ಈ ರೀತಿಯಾಗಿ ಉಪದೇಶವನ್ನು ಪಿಪ್ಪಲಾಯನನ್ನು ಮಾಡಿ ಅನಂತರ ಪರಮಾತ್ಮನ ಉತ್ಕರ್ಷವನ್ನು ಪ್ರತಿಪಾದನೆ ಮಾಡಿದ್ದಾರೆ. ರಾಜ ಪ್ರಶ್ನೆ ಮಾಡ್ತಾನೆ, ಕರ್ಮಯೋಗವನ್ನು ನನಗೆ ಹೇಳ್ರಿ ಅಂತ ಒಂದು ಪ್ರಶ್ನೆ. ನನ್ನ ತಂದೆ ಹತ್ರ ನಾನು ಕೇಳಿದಾಗ ಅವರು ನನಗೆ ಉತ್ತರವನ್ನು ಕೊಡಲಿಲ್ಲ, ಯಾಕೆ ಅವರು ಉತ್ತರ ಕೊಡಲಿಲ್ಲ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿದಾಗ ಅದು ಎರಡೂ ಪ್ರಶ್ನೆಗೂ ಕೂಡ ಆವಿರ್ಹೋತ್ರರು ಅನ್ನೋದು ಉತ್ತರವನ್ನು ಕೊಡ್ತಾರೆ. ಮೂರು ರೀತಿ ಕರ್ಮ, ಕರ್ಮ ಅಕರ್ಮ ವಿಕರ್ಮ ಅಂತ ಮೂರು ರೀತಿ ಕರ್ಮಗಳಿದೆ ಅಂತ. ಕರ್ಮ ಅಂತಂದರೆ ಇದಕ್ಕೆ ಎರಡು ರೀತಿ ವಿವರಣೆಗಳಿದೆ. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು ಇದು ಕರ್ಮ ಅಂತ ಕರೆಸ್ಕೊಳ್ತದೆ. ಕರ್ಮವನ್ನು ಮಾಡದೇ ಇರುವುದು ಅಂದರೆ ಯಾವುದೋ ಒಂದು ಕರ್ಮ ಮಾಡ್ತಾ ಇರ್ತಾನೆ, ಆದರೆ ವಿಹಿತವಾದ ಯಾವ ಕರ್ಮಗಳನ್ನು ಮಾಡದೇ ಇದ್ದಾಗ ಅದು ಅಕರ್ಮ ಅಂತ ಕರೆಸ್ಕೊಳ್ತದೆ. ವಿರುದ್ಧವಾದ ಕರ್ಮವನ್ನು ಮಾಡಿದರೆ ಅಂದರೆ ವೇದ ವಿರುದ್ಧವಾದ ವೇದ ವಿಹಿತವಾದ ಕರ್ಮಕ್ಕಿಂತಲೂ ವಿರುದ್ಧವಾದ ಕರ್ಮವನ್ನು ಮಾಡಿದರೆ ಅದು ವಿಕರ್ಮ ಅಂತ ಕರೆಸ್ಕೊಳ್ತದೆ. ಈ ರೀತಿಯಾಗಿ ಮೂರು ರೀತಿಯ ಕರ್ಮಗಳಿದೆ. ಈ ಮೂರು ರೀತಿಯ ಕರ್ಮಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಈ ಕರ್ಮಗಳ ವಿಚಿತ್ರ ಗತಿ ಇದು. ಈ ಎಲ್ಲವೂ ಕೂಡ ವೇದ ವಿಹಿತವಾದ ಕರ್ಮ. ಕರ್ಮ ಅನ್ನೋದು ಯಾವತ್ತೂ ಕೂಡ ವೇದ ವಿಹಿತವಾದದ್ದು. ಆದರೆ ಏನು ಮಾಡ್ತಾರೆ ಜನ, ಈ ವೇದ ವಿಹಿತವಾದ ಕರ್ಮಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಕರ್ಮಾನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓ ಇಂಥ ಸುಖವಾಗತ್ತೆ, ಇಂಥದ್ದು ಕರ್ಮ ಮಾಡಬೇಕು ಅಂತ. ವಾಸ್ತವಿಕವಾಗಿ ಅದೆಲ್ಲವೂ ಕೂಡ ಈಶ್ವರಪರ, ಈಶ್ವರನ ಪ್ರಾಪ್ತಿಗಾಗಿ ಉಪದಿಷ್ಟವಾದದ್ದು ಕರ್ಮ. ಅಂತಹ ಕರ್ಮವನ್ನು ನಮ್ಮ ಸುಖಕ್ಕಾಗಿ, ಸ್ವರ್ಗಾದಿ ಅಲ್ಪ ಸುಖಕ್ಕಾಗಿ, ಅಲ್ಪ ಈ ಇಹಲೋಕದ ಸುಖಕ್ಕಾಗಿ ನಾವು ಆ ಕರ್ಮಾನುಷ್ಠಾನವನ್ನು ಮಾಡ್ತೇವೆ. ಕರ್ಮಾನುಷ್ಠಾನವನ್ನು ಮಾಡಿದಾಗ ನಮಗೆ ಅದು ಬಂಧನಕ್ಕೆ ಒಳಗಾಗ್ತೇವೆ. ಅದೇ ಅದನ್ನೇ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅಪಥ್ಯ ಒಂದು ನಮಗೆ ರೋಗ ಪರಿಹಾರಕ್ಕಾಗಿ ವೈದ್ಯ ಔಷಧವನ್ನು ಕೊಡ್ತಾನೆ. ಔಷಧವನ್ನು ಕೊಟ್ಟಾಗ ನಮಗೆ ಆರೋಗ್ಯ ಸುಧಾರಣೆ ಆಗಲಿ, ನಮಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾವು ಸ್ವೀಕಾರ ಮಾಡ್ತೇವೆ. ಆದರೆ ಅದೇ ಸಕಾಲಕ್ಕೆ ತಗೊಳ್ಳದೆ ಅಥವಾ ಅದರ ಬೇರೆ ಅಪೇಕ್ಷೆಯಿಂದ ನಾವು ಸ್ವೀಕಾರ ಮಾಡಿದಾಗ ಅದು ನಮಗೆ ರೋಗಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಇನ್ನೊಂದು ಸ್ಪಷ್ಟವಾದ ದೃಷ್ಟಾಂತ ಕೊಡೋದಾದರೆ ವಿಷ ಅದು ಸಾವಿಗೆ ಕಾರಣ. ಹಾಗೆ ಸ್ವೀಕಾರ ಮಾಡಿಬಿಟ್ರೆ ಅದು ನಾವು ಸಾವಿಗೆ ಈಡಾಗ್ತೇವೆ. ಆದರೆ ಅದರ ಜೊತೆಗೆ ಆ ವಿಷದ ಜೊತೆಗೆ ಔಷಧಗಳನ್ನು ಸೇರಿಸಿದಾಗ ಅದೇ ವಿಷ ನಮಗೆ ನಮ್ಮ ಆಯುಷ್ಯಕ್ಕೆ ನಮ್ಮ ಆಯುರ್ ಅಭಿವೃದ್ಧಿಗೆ ಕಾರಣವಾಗತ್ತೆ ಅಂತ ಈ ರೀತಿ ನಮಗೆ ಕಂಡಿದೆ ಅಂತ ಅದನ್ನು ನಿರೂಪಣೆ ಮಾಡ್ತಾರೆ. ಇದರಲ್ಲಿ ತುಂಬ ಒಂದು ಅದ್ಭುತವಾದ ತತ್ವ ಅಂದರೆ ರೋಚನಾರ್ಥಂ ಫಲಶ್ರುತಿ ಅಂತ ಭಾಗವತದ ವಾಕ್ಯ. ಹಾಗಾದರೆ ವೇದದಲ್ಲೆಲ್ಲ ಈ ಫಲಕ್ಕೋ ಸ್ವರ್ಗ ಕಾಮ ಯಜೇತ ಅಂತ ಸ್ವರ್ಗಾರ್ಥಿ ಆದವನು ಹೋಮ ಮಾಡು ಇವೆಲ್ಲ ಯಾಕೆ ಉಪದೇಶ ಮಾಡಬೇಕಾಗಿತ್ತು ಅಂತಂದರೆ ಇದಕ್ಕೆ ಸಂಸ್ಕೃತದಲ್ಲಿ ಗುಡಜೀವಿಕ ಅಂತ ಹೆಸರು. ಗುಡಜೀವಿಕ ಅಂದರೆ ಮಗುವಿಗೆ ನಾವು ಔಷಧವನ್ನು ಕೊಡಬೇಕಾಗಿದೆ, ಔಷಧ ಕಹಿಯಾಗಿದೆ. ಅವ ನಾವೇನು ಮಾಡ್ತೇವೆ, ಆ ಮಗುವಿಗೆ ಮೊದಲು ಒಂದು ಬೆಲ್ಲದ ತುಂಡನ್ನು ಕೊಡ್ತೇವೆ, ಆ ಬೆಲ್ಲವನ್ನು ತಿನ್ನು ಅಂತ ಹೇಳ್ತೇವೆ. ಓ ಸಿಹಿ ಇದೆಯಲ್ಲ, ಔಷಧವೂ ಸಿಹಿ ಇದೆ ಅಂತ ತಿಳ್ಕೊಳ್ತದೆ ಮಗು. ಅವಾಗ ಏನು ಮಾಡ್ತೇವೆ, ಔಷಧವನ್ನು ಪಾನ ಮಾಡಿಸ್ತೇವೆ. ಹಾಗೆ ಇದು ಕೂಡ ಹಾಗೇನೆ, ಸುಮ್ಮನೆ ನಿಮಗೆ ಪ್ರವೃತ್ತಿ ಆಗಲಿ, ವೇದವಿಹಿತವಾದ ಕರ್ಮಗಳಲ್ಲಿ ನಿಮ್ಮ ಪ್ರವೃತ್ತಿ ಉಂಟಾಗಲಿ ಅನ್ನೋ ಉದ್ದೇಶದಿಂದ ಈ ಫಲಶ್ರುತಿ ಅನ್ನೋದಿದೆ ಅಂತ ಇದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಬರೆದಿದ್ದಾರೆ, ವಿಸ್ತಾರವಾಗಿ ಬರೆದಿದ್ದಾರೆ. ಇನ್ನು ಮುಂದೆ ಈ ರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ. ಈ ಭಗವಂತ ಸ್ವೇಚ್ಛೆಯಿಂದ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ, ಅನೇಕ ಕರ್ಮಗಳನ್ನು ಮಾಡಿದ್ದಾನೆ, ಆ ಕರ್ಮಗಳನ್ನು ನಿರೂಪಣೆ ಮಾಡಿ, ಆ ಭಗವಂತನ ಅವತಾರ ಲೀಲೆಗಳನ್ನು ನಿರೂಪಣೆ ಮಾಡಿರಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಈ ಭಗವಂತನ ಕರ್ಮ ಅಪಾರವಾದದ್ದಿದೆ. ಈ ಮರಳನ ಒಂದೊಂದು ಕಣವನ್ನು ಕೂಡ ಎಣಿಸ್ಬೋದಂತ, ಆದರೆ ಭಗವಂತನ ಗುಣಗಳನ್ನು ಮಾತ್ರ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಹೇಳ್ತಾರೆ. ಹೇಳಿ ಅವ್ರು ಹೇಳ್ತಾರೆ, ಭಗವಂತ ಬ್ರಹ್ಮರೂಪನಾಗಿ ಈ ಸೃಷ್ಟಿಯನ್ನು ಮಾಡಬೇಕಾದ್ರೆ ಮೂರು ರೂಪಗಳ ಚಿಂತನೆ ಇದೆ. ಅಲ್ಲಿ ವಾಸುದೇವಾದ ಮೂರು ರೂಪಗಳ ಚಿಂತನೆ ಆರಂಭದಲ್ಲಿ ನಿರೂಪಣೆ ಮಾಡ್ತಾರೆ. ಅನಂತರದಲ್ಲಿ ಬ್ರಹ್ಮದೇವರು ಬ್ರಹ್ಮದೇವರಲ್ಲಿ ಬ್ರಹ್ಮರೂಪನಾಗಿದ್ದುಕೊಂಡು ಭಗವಂತ ಸೃಷ್ಟಿ ಮಾಡ್ತಾನೆ. ಸ್ಥಿತಿಯನ್ನು ಪಾಲನೆ ಮಾಡುವುದಕ್ಕೋಸ್ಕರ ವಿಷ್ಣು ರೂಪನಾಗ್ತಾನೆ.
ಇನ್ನು ಜಗತ್ ಪ್ರಳಯಕ್ಕೋಸ್ಕರ ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಪ್ರಳಯ ಕಾಲ ಅಂದರೆ ರುದ್ರನಾಗಿ ತಾನು ಕರ್ಮವನ್ನು ಮಾಡ್ತಾನೆ. ಇದು ರುದ್ರ ಬ್ರಹ್ಮ ಇವೆರಡೂ ಭಗವಂತನ ರೂಪಗಳೇ ಇದೆ. ಒಂದು ಅವು ಬ್ರಹ್ಮನಲ್ಲಿ ಇರ್ತದೆ, ಬ್ರಹ್ಮನಲ್ಲಿ ಒಂದು ರೂಪದಿಂದ ಬ್ರಹ್ಮನಾಮಕನಾಮಗಿರ್ತಾನೆ, ರುದ್ರದೇವರಲ್ಲಿ ರುದ್ರನಾಮಕನಾಗಿದ್ದುಕೊಂಡು ಪರಮಾತ್ಮ ಈ ಸೃಷ್ಟಿಸ್ಥಿತಿ ಸಂಹಾರಗಳನ್ನು ಮಾಡ್ತಾ ಇದ್ದಾನೆ ಭಗವಂತ. ಇನ್ನು ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿ ಅನಂತರದಲ್ಲಿ ಈ ಸ್ಥಿತಿಗೋಸ್ಕರ ಅನೇಕ ರೂಪಗಳನ್ನು ಧಾರಣ ಮಾಡಿದ್ದಾನೆ ಪಾಲನೆ ಮಾಡುವುದಕ್ಕಾಗಿ ಅಂತ. ಅದಕ್ಕೆ ಹಿಂದಿನ ಒಂದು ಅದ್ಭುತ ಸ್ವಾರಸ್ಯ ಇದೆ ಈ ಕಥೆಯನ್ನು ಹೇಳುವಾಗ. ದುರ್ಮಿಲರು ಹೇಳುವಾಗ ಅವರು ಹಿಂದೆ ಅನೇಕ ಕಥೆಗಳು ಬಂದಿದೆ ಭಗವಂತನ ಅವತಾರ ಲೀಲೆಗಳನ್ನು ಪ್ರಥಮ ಸ್ಕಂದದಲ್ಲಿ ಆರಂಭ ಮಾಡಿ ಹೇಳಿದ್ದಾರೆ. ದ್ವಿತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ಬ್ರಹ್ಮದೇವರ ವರ್ಣನೆಯಲ್ಲಿ ಬಂದಿದೆ. ಬ್ರಹ್ಮದೇವರು ಸ್ತೋತ್ರ ಮಾಡುವಾಗ ದ್ವಿತೀಯ ಸ್ಕಂದದಲ್ಲೂ ಬಂದಿದೆ. ಹೀಗೆ ಅನೇಕ ಕಡೆ ಭಗವಂತನ ಅವತಾರ ಲೀಲೆಗಳನ್ನು ಹೇಳಿದ್ದಾರೆ. ಆದರೆ ಈ ನಾರಾಯಣಾವತಾರದ ವಿಶೇಷ ಅಂಶಗಳನ್ನು ಇಲ್ಲಿ ದುರ್ಮಿಲರು ನಿರೂಪಣೆ ಮಾಡ್ತಾರೆ. ನಾರಾಯಣ ಪರಮಾತ್ಮ ಸ್ವಯಂ ತಾನೇ ದಕ್ಷಕನ್ಯೆಯಲ್ಲಿ ಅವತಾರ ಮಾಡಿದ, ಮೂರ್ತಿಯಲ್ಲಿ ಧರ್ಮನಿಂದ ಅವತಾರ ಮಾಡಿದಂತೆ ಪರಮಾತ್ಮ ನಾರಾಯಣ ಅನ್ನೋ ಹೆಸರಿನಿಂದ. ಅವರಲ್ಲೇ ಹುಟ್ಟಿರ್ತಕ್ಕಂಥ ಅವನು ವಿಶೇಷ ಆವೇಶ, ಅವನು ನರ ಅಂತ. ಇಬ್ಬರು ಕೂಡ ಇವರು ಜ್ಞಾನೋಪದೇಶವನ್ನು ಮಾಡಿದ್ದಾರೆ. ಅಂದರೆ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಾವು ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ ಸ್ವಯಂ ತಾನು ಧ್ಯಾನವನ್ನು ಮಾಡಿ. ಆವಾಗ ಒಂದು ಸಲ ಏನಾಗಿದೆ, ಇಂದ್ರದೇವರು ಈ ನಾರಾಯಣನ ತಪಪ್ರಭಾವ ತನ್ನ ಸ್ವರ್ಗವನ್ನೆಲ್ಲಿ ಕಸ್ಕೊಂಡು ಬಿಡ್ತಾನೋ ಅಂತ ಭಯ ಇಂದ್ರದೇವರಿಗೆ. ಆ ಭಯದಿಂದ ತನ್ನ ಅಪ್ಸರಾಸ್ತ್ರೀಯರನ್ನು ಮತ್ತು ಕಾಮನನ್ನು ಕಳಿಸಿದ್ದಾರಂತೆ. ಕಾಮ ಏನು ಬೇಕಾದಷ್ಟು ಪ್ರಯತ್ನ ಮಾಡಿದ, ಇವನನ್ನು ಮೋಹಗೊಳಿಸಬೇಕು ಅಂತ ತಾನು ಪ್ರಯತ್ನ ಮಾಡಿದ, ಬಾಣ ಪ್ರಯೋಗಾದಿಗಳನ್ನು ಮಾಡಿದ, ಎಲ್ಲ ಪ್ರಯೋಗ ಮಾಡಿದರೂ ಕೂಡ ಅದು ವಿಫಲವಾಗಿ ಹೋಗ್ಬಿಡ್ತು. ಆಗ ನಾರಾಯಣ ನಡುಗ್ತಾ ಇದ್ದ, ಕಾಮಾದಿಗಳೆಲ್ಲ ನಡುಗ್ತಾ ಇದ್ರು, ಯಾಕೆ ನೀವು ಭಯಪಡ್ತಾ ಇದ್ದೀರಿ, ನನ್ನ ಸತ್ಕಾರವನ್ನು ಸ್ವೀಕಾರ ಮಾಡಿ, ಅದು ನಾನು ಕೊಟ್ಟ ಬಲಿಯನ್ನು ನೀವು ಸ್ವೀಕಾರ ಮಾಡಿ ಅಂತ ನಾರಾಯಣ ಹೇಳಿದ. ಎಲ್ಲ ಕೊಟ್ಟ, ಇವ್ರು ಬಹಳ ಆನಂದವಾಯಿತು. ಅನಂತರದಲ್ಲಿ ಬಲಿ ಕೊಡಬೇಕಾದ್ರೆ ಬೇಕಲ್ಲ, ಯಾರು ಕೊಡಬೇಕು? ಆಗ ಭಗವಂತ ಹೇಳಿದ, ನೀವೇನು ಅಪ್ಸರಾಸ್ತ್ರೀಯರು ಇದ್ದಾರಲ್ಲ ಇಲ್ಲಿ, ಇವರ 10 ಪಟ್ಟು ಇವ್ರಕ್ಕಿಂತಲೂ ಸುಂದರರಾದ ಸ್ತ್ರೀಯರು ನನ್ನ ಜೊತೆಗಿದ್ದಾರೆ ನೋಡಿ ಅಂತೇಳಿ ತಾನೇ ಸೃಷ್ಟಿ ಮಾಡಿ ಉರ್ವಶ್ಯಾದಿ ಅಪ್ಸರಾಸ್ತ್ರೀಯನ್ನು ಸೃಷ್ಟಿ ಮಾಡಿ ತೋರಿಸಿದ ಅಂತ ಪರಮಾತ್ಮ. ಅವ್ರಿಗೆ ಗಾಬರಿ ಆಗಿ ಹೋಗ್ಬಿಡ್ತು, ನಾವೇನು ಅಪ್ಸರಾಸ್ತ್ರೀಯನ ಕರ್ಕೊಂಬಂದು ಇವರೇನು ಪ್ರಯೋಜನಕ್ಕಿಲ್ಲ ಅಂತಂದು. ಅದಕ್ಕೆ ಪರಮಾತ್ಮ ಹೇಳಿದ, ನೋಡಪ್ಪ ನಾನು ಸೃಷ್ಟಿ ಮಾಡಿದ್ದೀನಿ, ಈ ಸ್ತ್ರೀಯರಲ್ಲಿ ಅತ್ಯಂತ ಸುಂದರಿ ಅಂತ ನಿಮ್ಗೆ ಯಾರು ಅನಿಸಿದಾರೋ ಅವರನ್ನು ನಾ ಸ್ವರ್ಗ ಕಳಿಸ್ತೇನೆ ಕರ್ಕೊಂಡು ಹೋಗು ಅಂತ ನಾರಾಯಣ ಹೇಳಿದ. ಅವಳೇ ಉರ್ವಶಿ, ಆ ಉರ್ವಶಿಯನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇಂದ್ರ ಆ ಪರಮಾತ್ಮನ ಸಾಮರ್ಥ್ಯವನ್ನು ಪ್ರಕಟ ಮಾಡುವುದಕ್ಕೋಸ್ಕರ ಈ ರೀತಿಯಾಗಿ ಈ ಅವತಾರ ಲೀಲೆಗಳನ್ನು ಪರಮಾತ್ಮ ಮಾಡಿ ತೋರಿಸಿದ್ದಾನೆ. ಇಂದ್ರದೇವರು ಆ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ. ಇನ್ನು ವಿಷ್ಣು ಪುನಃ ಕಲಾನಲ್ಲಿ ಹಂಸನಾಮಕನಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ, ಅವನು ಕೂಡ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಅಂತ. ಹೀಗೆ ಅವತಾರ ಲೀಲೆಗಳನ್ನು, ಇನ್ನೂ ಅನೇಕ ಅವತಾರಗಳನ್ನು ಸಂಕ್ಷಿಪ್ತವಾಗಿ ಪೂರ್ವೋಕ್ತವಾದದ್ದನ್ನೇ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅನಂತರದಲ್ಲಿ ಈ ಭಗವಂತನ ವಿಮುಖರಾದವರಿಗೆ ಏನು ಗತಿಯಾಗತ್ತೆ, ಭಗವದ್ವಿಮುಖರಾದವರಿಗೆ ಏನು ಗತಿ, ಅದನ್ನು ನಿರೂಪಣೆ ಮಾಡಿ ಅಂತ ಹೇಳಿದಾಗ ಚಮಸ ಅನ್ನೋರು ಉತ್ತರವನ್ನು ಕೊಡ್ತಾರೆ. ಈ ಭಗವಂತ ತನ್ನ ಮುಖ, ಬಾಹು ಮತ್ತು ಊರು, ಪಾದ ಇವುಗಳಿಂದ ಬ್ರಹ್ಮಚರ್ಯ ದಾಶ್ರಮದಿಂದ ಕೂಡಿರತಕ್ಕಂಥ ವಿಪ್ರಾದಿ 4 ವರ್ಣಗಳನ್ನು ಸೃಷ್ಟಿ ಮಾಡಿದಂತ ಪರಮಾತ್ಮ. ಸೃಷ್ಟಿಯನ್ನು ಮಾಡಿ ಯಾರು ಅತ್ಯಂತ ಉಪಕಾರಿ, ಪರಮಾತ್ಮ ಸರ್ವರಿಗೂ ತಂದೆ ಸ್ಥಾನದಲ್ಲಿದ್ದವನು ಭಗವಂತ, ಅತ್ಯಂತ ಉಪಕಾರಿ, ಅವನನ್ನು ಸೇವನೆ ಮಾಡದೆ ಅವನಲ್ಲಿ ದ್ವೇಷವನ್ನು ಯಾರು ಮಾಡ್ತಾರೋ ಅವರು ಅತ್ಯಂತ ದ್ರೋಹಿಗಳು ಅಂತ ಕರೆಸಿಕೊಳ್ತಾರೆ. ಆತ್ಮಹನಃ ಅಂತ ಆಚಾರ್ಯರು ಬೇಕಾದಷ್ಟು ಕಡೆಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಉಲ್ಲೇಖವನ್ನು ಮಾಡಿದ್ದಾರೆ. ಅವರು ಯಾರು ಭಗವಂತನನ್ನು, ಭಗವಂತನ ಭಕ್ತರನ್ನು ಯಾರು, ಅದಕ್ಕೊಂದು ಕೈಮುತ್ತವನ್ನು ಹೇಳ್ತಾರೆ ಚಮಸರು ಹೇಳ್ತಾರೆ, ಭಗವಂತನ ಭಕ್ತರನ್ನು ದ್ವೇಷ ಮಾಡಿದವರನ್ನೇ ದ್ವೇಷ ಮಾಡಿದರೆ ಭಗವಂತ ಅವರನ್ನು ಬಿಡಲ್ಲ, ಇನ್ನು ತನ್ನನ್ನು ದ್ವೇಷ ಮಾಡಿದರೆ ಬಿಡ್ತಾರೆ, ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತ ಯಾರು ವಿಮುಖರಾಗಿರ್ತಾರೋ ಅವ್ರಿಗೆ ಅಂಧಂತಮಸ್ಸೇ ಸಿಗತ್ತೆ ಅಂತ ಚಮಸರು ಉಪದೇಶವನ್ನು ಮಾಡ್ತಾರೆ. ಅನಂತರದಲ್ಲಿ ರಾಜ ಪ್ರಶ್ನೆ ಮಾಡ್ತಾನೆ, ಯಾವ್ಯಾವ ಕಾಲದಲ್ಲಿ ಭಗವಂತನ ಯಾವ ವರ್ಣದಿಂದ ಭಗವಂತ ಕೂಡಿರ್ತಾನೆ, ಅದರಂತೆ ಯಾವ ನಾಮಕ ಯಾವ್ಯಾವ ಹೆಸರಿನಿಂದ ಅವನನ್ನು ಪೂಜೆ ಮಾಡ್ತಾರೆ, ಯಾವ ವಿಧಿಯಿಂದ ಅವನನ್ನು ಪೂಜೆ ಮಾಡ್ತಾರೆ ಅದನ್ನು ತಿಳಿಸಿಕೊಡಿ ಅಂತ ಕೇಳಿದಾಗ, ಕೃತಯುಗದಲ್ಲಿ ಶುಕ್ರವರ್ಣನಾಗಿರ್ತಾನೆ, ತ್ರೇತಾಯುಗದಲ್ಲಿ ರಕ್ತವರ್ಣನಾಗಿರ್ತಾನೆ, ದ್ವಾಪರ ಯುಗದಲ್ಲಿ ಶ್ಯಾಮವರ್ಣನಾಗಿರ್ತಾನೆ, ಕಲಿಯುಗದಲ್ಲಿ ಕೃಷ್ಣವರ್ಣನಾಗಿರ್ತಾನೆ ಅಂತ. ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಅಂತ ಸಪಾರ್ಷದಂ ಅಂತ ಅದರ ಆರಾಧನಾ ಕ್ರಮವನ್ನು ನಿರೂಪಣೆ ಮಾಡ್ತಾರೆ. ಕೊನೆಗೆ ಅಷ್ಟೇ ಅಲ್ಲ, ತಾಮ್ರಪರ್ಣ್ಯಾದಿ ನದಿ ತಟಾಕದಲ್ಲಿ ಯಾರ್ಯಾರು ಹುಟ್ಟಿದ್ದಾರಲ್ಲ ಅದರ ಪ್ರಾಯ ಅಂತ ಶಬ್ದ ಬಳಸಿದ್ದಾರೆ, ಆದ್ದರಿಂದ ನಮ್ಮ ಬಚಾವ್ ಪ್ರಾಯ ಆ ತಟಾಕದಲ್ಲಿ ಇದ್ದುಕೊಂಡು ನೀರನ್ನು ಯಾರು ಕುಡಿತಾರೋ, ತಾಮ್ರಪರ್ಣಿ ಕಾವೇರಿ ನದಿ ತೀರದಲ್ಲಿ ಇದ್ದುಕೊಂಡು ಅದರ ನೀರನ್ನು ಪಾನ ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಭಗವಂತನ ಭಕ್ತರೇ ಆಗಿರ್ತಾರೆ ಪ್ರಾಯ ಅಂತ ನಮಗೆ ಧೈರ್ಯವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಈ ತತ್ವವನ್ನು
ತಿಳಿಸಿಕೊಟ್ಟಿದ್ದಾರೆ ಕರಭಾಜನ ಅನ್ನೋರು ಕೂಡ. ಇದರಲ್ಲಿ ಒಂದು ತತ್ವವನ್ನು ಆಚಾರ್ಯರು ತಿಳಿಸುತ್ತಾರೆ. ಈ ದೇವೇಶರು ಅಂದರೆ ಅತ್ಯಂತ ದೇವತೋತ್ತಮರೇನಿದ್ದಾರೆ ಅವರೆಲ್ಲರೂ ಕೂಡ ಸರ್ವಾತ್ಮನ ಭಗವಂತನ ಭಕ್ತರು ಅಂತ. ಅಂದರೆ ಪ್ರತಿಯೊಂದು ಪರಸ್ಮೈ ಸನ್ನಿವೇದಯತ್ ಅನ್ನೋ ತತ್ವವನ್ನು ಅಂದರೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪ್ರತಿಯೊಂದು ಅವರಿಗೆ ಸಂಬಂಧಪಟ್ಟದ್ದು ಅಂತ ನಮಗೇನು ಅನಿಸ್ತದಲ್ಲ ಅವ್ರಿಗೆ ಅದು ಸಂಬಂಧಪಟ್ಟದ್ದು ಅಂತ ಅನಿಸೋದಿಲ್ಲ, ಅದೆಲ್ಲವೂ ಕೂಡ ಭಗವದ್ದತ್ತ ಅಂತ ಚಿಂತನೆ ಮಾಡೋರು ಇವರೆಲ್ಲ ಭಕ್ತರು ಕೆಲವರು. ಇನ್ನು ಸಾಮಾನ್ಯ ದೇವತೆಗಳೇನಿದ್ದಾರೆ ಅವರು ಸರ್ವಥಾ ಭಕ್ತರು ಅಂತ. ಸರ್ವಾತ್ಮನ ಭಕ್ತರು ಬೇರೆ, ಸರ್ವಥಾ ಭಕ್ತರು ಬೇರೆ, ಇನ್ನು ಕೆಲವರು ಭಕ್ತರು ಅಂತ ಇಷ್ಟೇ ಕರೆಸ್ಕೊಳ್ತಾರೆ. ಈ ರೀತಿ ತ್ರೈವಿಧ್ಯವನ್ನು ನಿರೂಪಣೆ ಮಾಡಿದ್ದಾರೆ. ಅನಂತರದಲ್ಲಿ ನಾರದರು ಈ ತತ್ವವನ್ನು ಉಪದೇಶವನ್ನು ಹೇಳಿದ್ದಾರೆ. ಹೀಗೆ ಈ 9 ಜನ, ಇದು ತುಂಬ ವಿಸ್ತೃತವಾದ ವ್ಯಾಖ್ಯಾನ, ಆದರೆ ಸಮಯಾಭಾವದಿಂದ ಎಷ್ಟು ಅಲ್ಪವಾಗಿ ಅವರೇನು ಉಪದೇಶ ಮಾಡಿದ್ದಾರೆ ಅಂತನ್ನೋದನ್ನು ನಿರೂಪಣೆ ಮಾಡಿದ್ದೇನೆ. ಅನಂತರದಲ್ಲಿ ಪರಮಾತ್ಮ ಏಕಾಂತದಲ್ಲಿದ್ದಾಗ ದೇವತೆಗಳಲ್ಲೆಲ್ಲ ಬಂದು ಪ್ರಾರ್ಥನೆ ಮಾಡಿದರು. ದೇವತೆಗಳನ್ನು ಬಂದು ಪ್ರಾರ್ಥನೆ ಮಾಡಿದರು, ಸಾಕು ನಿನ್ನ ಅವತಾರ ಕಾರ್ಯ ಎಲ್ಲ ಮುಗಿದೋಗಿದೆ, ಬಂದು ಬಿಡಪ್ಪ ಪುನಃ ಬಾ ಲೋಕಕ್ಕೆ ಅಂತ ಪ್ರಾರ್ಥನೆ ಮಾಡಿದಾಗ ಅಲ್ಲೊಂದು ಒಂದು ತತ್ವವನ್ನು ಆಚಾರ್ಯರು ಇಲ್ಲಿ ತಿಳಿಸಿದ್ದಾರೆ. ಭಾಗವತದಲ್ಲಿ ಪಂಚವಿಂಶಾಧಿಕಂ ಅಂತಿದೆ. ಪಂಚವಿಂಶಾಧಿಕಂ ಅಂತಂದರೆ 100 ವರ್ಷ, ಮತ್ತು ಪಂಚವಿಂಶಾಧಿಕಂ ಅಂದರೆ ನಮಗೆ ಸಾಮಾನ್ಯ ಅರ್ಥ ಆಗೋದು 100-125 ವರ್ಷಗಳು ಅಂತ ನಮಗೆ ಭಾವನೆ ಅನ್ನೋದು ಬರ್ತದೆ. ಆದರೆ ಭಗವಂತ ಅಷ್ಟು ದಿವಸ ಈ ಲೋಕದಲ್ಲಿ ಇರಲಿಲ್ಲ. 100 ವರ್ಷ ಇದ್ದು 100 ವರ್ಷ ಅಂದರೆ 104 ವರ್ಷ 2 ತಿಂಗಳು ಮಾತ್ರ ಪರಮಾತ್ಮ ಈ ಲೋಕದಲ್ಲಿ ವ್ಯಕ್ತರೂಪದಿಂದ ವಾಸವಾಗಿದ್ದ ಅಂತ ಆಚಾರ್ಯರು. 100 ವರ್ಷ, ಪಂಚವಿಂಶತಿ ಋತುಗಳು. ಋತುಗಳು ಅಂತಂದರೆ ಅವಾಗ ಪಂಚವಿಂಶತಿ ಋತುಗಳು ಅಂತಂದರೆ 4 ವರ್ಷ 2 ತಿಂಗಳು ಆಗ್ತದೆ. ಒಟ್ಟು ಪರಮಾತ್ಮ ಇಲ್ಲಿ ಭೂಲೋಕದಲ್ಲಿ ಕಣ್ಣಿಗೆ ಕಂಡದ್ದು 104 ವರ್ಷ 2 ತಿಂಗಳು ಈ ಪರಮಾತ್ಮ ಇಲ್ಲಿದ್ದ ಒಂದು ರೂಪದಿಂದ, ಅಂದರೆ ವ್ಯಕ್ತವಾದ ರೂಪದಿಂದ ಇದ್ದ. ಇನ್ನೂ 3 ರೂಪಗಳನ್ನು ಧಾರಣ ಮಾಡಿ ಪರಮಾತ್ಮ ತಾನು ಪರಂಧಾಮಕ್ಕೆ ಇಲ್ಲಿ ಇದ್ದು, ಒಂದು ರೂಪದಿಂದ ಇಲ್ಲಿದ್ದು, ಅನೇಕ ರೂಪದಿಂದ ಭಕ್ತರಲ್ಲಿ ಒಂದು ರೂಪದಿಂದ ಇದ್ದು, ಪರಮಾತ್ಮ ಒಂದು ರೂಪದಿಂದ ಪರಂಧಾಮಕ್ಕೆ ಹೋಗಿದ್ದಾನೆ ಅಂತ ತತ್ವವನ್ನು ಆಚಾರ್ಯರು ಇಲ್ಲಿ ತಿಳಿಸಿದ್ದಾರೆ. ಪರಮಾತ್ಮ ಪರಂಧಾಮಕ್ಕೆ ಹೋಗಬೇಕು ಅಂತ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಅದರಂತೆ ಈ ಶಾಪದ ಪ್ರಸಂಗವನ್ನು ಹಿಂದೆ ನಿರೂಪಣೆ ಮಾಡಿದ್ದಾರೆ. ಪರಮಾತ್ಮ ಪರಂಧಾಮಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದಾನೆ. ಈ ಸಿದ್ಧನಾದಾಗ ಉದ್ಧವ ಒಂದು ಏಕಾಂತದಲ್ಲಿದ್ದಾಗ ಬಂದು ಪ್ರಾರ್ಥನೆ ಮಾಡ್ತಾನೆ. ಉದ್ಧವ ಪ್ರಾರ್ಥನೆ ಮಾಡ್ತಾನೆ, ನನಗೆ ತತ್ವವನ್ನು ಉಪದೇಶ ಮಾಡು ಅಂತ ಹೇಳ್ತಾನೆ. ತತ್ವವನ್ನು ಉಪದೇಶ ಮಾಡು ಅಂತ ಹೇಳಿದಾಗ ಆಗ ಬಂದದ್ದೇನೆ ಭಿಕ್ಷು, ಇದರಲ್ಲಿ ಅವಾಂತರ ಗೀತ ಯದುಗೀತ ಅಂದರೆ ಯದುರಾಜನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಒಬ್ಬ ಭಿಕ್ಷು ಅವಧೂತ ಗೀತ. ಇದು ಬಹಳ ಪ್ರಸಿದ್ಧವಾದ ಗೀತ, ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತೂ 24 ಗುರುಗಳು, ಆ 24 ಗುರುಗಳಿಂದ ತನ್ನ ನಿಜ ಜೀವನದಲ್ಲಿ ನಾನು ಭಗವಂತನ ಹತ್ತಿರ ಹೋಗಲಿಕ್ಕೆ ಏನೇನು ಕಲಿಬೇಕೋ ಅದನ್ನು 24 ಗುರುಗಳಿಂದ ತಾನು ಕಲಿತಂತ. ಈ ಯದುರಾಜ ಕೇಳ್ತಾನೆ, ಎಷ್ಟು ಆನಂದವಾಗಿದ್ದಿ, ನನ್ನ ಹತ್ರ ದುಡ್ಡಿದೆ ಎಲ್ಲವೂ ಇದೆ, ಆದರೆ ನಾನು ಸುಖವಾಗಿಲ್ಲ, ನಿನ್ನ ಹತ್ರ ಏನೂ ಇಲ್ಲ ನನಗೆ ಅನಿಸ್ತಾ ಇದೆ, ಆದರೆ ನೀನು ಚೆನ್ನಾಗಿದ್ದೆ, ನನಗಿಂತ ತುಂಬ ಚೆನ್ನಾಗಿದ್ದೇ ಇಲ್ಲ, ಇದರ ರಹಸ್ಯ ಏನು ಅದನ್ನು ತಿಳಿಸಿಕೊಡು ಅಂತ ಹೇಳಿದಾಗ ತನ್ನ 24 ಗುರುಗಳಿಂದ ತಾನು ಏನೇನು ಕಲಿತೆ ಅದನ್ನು ಉಪದೇಶವನ್ನು ಮಾಡ್ತಾನೆ. ಉದ್ಧವನ ಯದುರಾಜನಿಗೆ ಆ ಅವಧೂತ ಉಪದೇಶವನ್ನು ಮಾಡಿದ್ದಾನೆ. ಕ್ರಮೇಣ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ 24 ಗುರುಗಳು ಉಪದೇಶ ಮಾಡಿದ್ದಾರೆ ಅಂತ ಅಷ್ಟು ತಿಳಿಸ್ತಾ ಇದ್ದೇನೆ. ಮುಂದೆ ಪರಮಾತ್ಮ ಅನೇಕ ರೀತಿ ಅನೇಕ ತತ್ವಗಳನ್ನು ಉಪದೇಶ ಮಾಡ್ತಾನೆ. ಮೊದಲು ಭಗವಂತ ಹೇಗೆ ನನ್ನನ್ನು ಆರಾಧನೆ ಮಾಡಬೇಕು, ಯಾವ್ಯಾವ ಪ್ರತೀಕದಲ್ಲಿ ಆರಾಧನೆ ಮಾಡಬೇಕು ಅಂತ. ಸೂರ್ಯೋಗ್ನಿರ್ ಆಕಾಶ ಬ್ರಾಹ್ಮಣ ಗಾವ ಅಂದರೆ ಸೂರ್ಯ ಅಗ್ನಿ ಆಕಾಶ ಬ್ರಾಹ್ಮಣರು ಗೋಗಳು ವೈಷ್ಣವರು ವಾಯು ಜಲ ಭೂಮಿ ಆತ್ಮ ಸರ್ವಭೂತಗಳು ಇವೆಲ್ಲವೂ ಕೂಡ ನನ್ನ ಪೂಜಾಸ್ಥಾನಗಳು ಅಂತ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಎಲ್ಲ ಕಡೆಗೂ ಕೂಡ ಒಂದೇ ರೀತಿ ಉಪಾಸನೆ ಅಲ್ಲ, ಅಗ್ನಿಯಲ್ಲಿ ಸಾಯಂಪ್ರಾತ್ರ ಉಪಾಸನಾದಿಗಳನ್ನು ಮಾಡ್ತಾ ಅಲ್ಲಿ ಪೂಜೆಯನ್ನು ಮಾಡಬೇಕಂತೆ. ಇದು ಸೂರ್ಯನಲ್ಲಿ ವೇದೋಕ್ತವಾದ ಗುಣಗಳನ್ನು ಅದಕ್ಕೆ ಒಬ್ಬ ಶ್ರೇಷ್ಠ ಪಂಡಿತರೊಬ್ಬರು ಒಂದು ಚಿಂತನೆ ಯಾವುದು ಪ್ರಧಾನ ಅಂತ ಸಂಧ್ಯಾವಂದನದಲ್ಲಿ ಅಂತ ಅಂತಂದರೆ ಅಸಾವಾದಿತ್ಯೋ ಬ್ರಹ್ಮ ಅನ್ನೋ ಚಿಂತನೆ ಅದೇ ಪ್ರಧಾನ ಅಂತ ಕರೆಸ್ಕೊಳ್ತದೆ. ಇದೇ ಧ್ಯೇಯ ಸದಾ ಸವಿತ ಮಂಡಲ ಮಧ್ಯೆ ಬರುತ್ತೆ, ಅದೇ ಧ್ಯಾನ. ಅಸೌ ಆದಿತ್ಯೋ ನಾವೆಲ್ಲ ಹೇಳ್ತೇವೆ, ಸಂಧ್ಯಾವಂದನ ಅರ್ಘ್ಯವನ್ನು ಕೊಟ್ಟ ಮೇಲೆ ಹೇಳ್ತೇವೆ, ಇದೇ ಪ್ರಧಾನ ಚಿಂತನೆ. ಈ ಚಿಂತನೆಯನ್ನೇ ಮಾಡಬೇಕು ಅನ್ನೋದನ್ನು ಸೂರ್ಯಾಂತರ್ಗತನಾಗಿ ವೇದೋಕ್ತ ಗುಣಗಳನ್ನು ನಾನು ಚಿಂತನೆ ಮಾಡಬೇಕು.
ಅಗ್ನಿಯಲ್ಲಿ ಸಾಯಂಪ್ರಾತ್ರ ಉಪಾಸನಾದಿಗಳಿಂದ, ವಿಪ್ರನಲ್ಲಿ ಆತಿಥ್ಯಾದಿಗಳಿಂದ. ವಿಪ್ರನಿಗೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡೋದಲ್ಲ, ಅವನಿಗೆ ಆತಿಥ್ಯ ಅಂದರೆ ಊಟಕ್ಕೆ ಹಾಕಿ ಅವನನ್ನು ಪಾದ ಪ್ರಕ್ಷಾಲನಾದಿಗಳನ್ನು ಮಾಡಿ ಅವನನ್ನು ಪೂಜೆ ಮಾಡ್ತಕ್ಕಂಥದ್ದು. ಗೋಗಳಲ್ಲಿ ಗೋಗ್ರಾಸವನ್ನು ಕೊಟ್ಟು, ವೈಷ್ಣವರಲ್ಲಿ ಜಾಮಾತ್ರವತ ಅಂತ ಅದನ್ನು ಆ ರೀತಿಯಾಗಿ ಅವನನ್ನು ಹೃದಯಾಕಾಶದಲ್ಲಿ ಧ್ಯಾನದಿಂದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ. ಹೀಗೆ ಒಂದೊಂದು ಕಡೆಗೆ ಭಗವಂತನ ಉಪಾಸನೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಿರೂಪಣೆ ಮಾಡ್ತಾರೆ. ಭಗವಂತನ ಭಕ್ತಿಗೆ ಸಾಧನವಾದ ಯಮನಿಯಮಾದಿಗಳ ಸ್ವರೂಪವನ್ನು ಭಗವಂತ ಉಪದೇಶವನ್ನು ಮಾಡ್ತಾನೆ. ಇದರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಒಂದು ಹಂಸಗೀತ. ಇದೊಂದು ಅದ್ಭುತ, ತುಂಬ ಉತ್ತಮವಾದ ಗೀತ. ಇದು ಒಗಟಾದ ಭಾಷೆಯಲ್ಲಿ ಹೇಳತಕ್ಕಂತಹ ಒಂದು ಹಂಸ ಗೀತ. ಇದು ತುಂಬ ಒಗಟಿದೆ ಈ ಇದರಲ್ಲಿ. ಇದರ ತತ್ವ ಇಷ್ಟೇ. ಕೊನೆಗೆ ಒಂದು ಹಂಸೋಪದೇಶದ ಸಾರವನ್ನು ಆಚಾರ್ಯರು ಸಂಗ್ರಹವಾಗಿ ಒಂದು ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. ವಿಷ್ಣುಸ್ಥಾ ವಿಷಯಾ ಸರ್ವೇ ವಿಷ್ಣಾವೇವ ಮನೋಮಮ ಇತಿಮಯ್ಯರ್ಪಯನ್ ಸರ್ವಂ ತ್ಯಜೇತ್ ತತ್ತನ್ನ ಬಾಧತೆ. ಇದು ಹಂಸಗೀತಾದ ಸಾರ ಅಂತ ಆಚಾರ್ಯರು ಹಂಸಗೀತೆಯ ಕೊನೆಯಲ್ಲಿ ತಾತ್ಪರ್ಯವನ್ನು ಬರೆಯುವಾಗ ಈ ಶ್ಲೋಕದಿಂದ ನಿರೂಪಣೆ ಮಾಡಿದ್ದಾರೆ. ಇದು ಹಂಸಗೀತ ಕೊನೆಯಲ್ಲಿ ನಿರೂಪಣೆ ಮಾಡಿ ಮುಗಿಸಿದ್ದಾರೆ. ಭಗವಂತನ ವಿಷ್ಣುಸ್ಥಾ ವಿಷಯ ಸರ್ವೆ ಅಂದರೆ ವಿಷ್ಣು ಅಧೀನ, ಎಲ್ಲ ವಿಷಯ ಪದಾರ್ಥಗಳು ಕೂಡ ಪರಮಾತ್ಮನ ಅಧೀನ. ಆದ್ದರಿಂದ ಪರಮಾತ್ಮನಲ್ಲೇ ನಾವು ಮನಸ್ಸನ್ನು ನೆಟ್ಟು ಅವನಲ್ಲೇ ಆ ವಿಷಯ ಪದಾರ್ಥಗಳನ್ನು ಪರಸ್ಮೈ ಸನ್ನಿವೇದಯತ ಅಂತ ಇಲ್ಲೇ ಸಂದರ್ಭದಲ್ಲಿ ಬಂದಿರತಕ್ಕಂತಹದ್ದು. ಅವನ್ನೆಲ್ಲವನ್ನು ತ್ಯಾಗ ಮಾಡೋದು ಅಂದರೆ ಭಗವಂತನಲ್ಲಿ ಅರ್ಪಣೆ ಮಾಡೋದು ಅಂದರೆ ತ್ಯಾಗ ಮಾಡಿ ಎಲ್ಲೋ ಅನಿಗೇತನಂ ಶಿಕ್ಷೆಯತ ಅಂತ ಒಂದು ಕಡೆ ಹೇಳ್ತಾರೆ. ಅಂದರೆ ಮನೆ ಬಿಟ್ಟು ಹೋಗ್ಬಿಡಬೇಕು ಅಂತ. ಅಂದರೆ ಮನೆಯಲ್ಲಿ ಇದ್ದುಕೊಂಡು ಮನೆ ಬಿಡಬೇಕು, ಅದು ಮುಖ್ಯ. ಕುಚೇಲ ಮಾಡಿ ತೋರಿಸಿದ್ದು ಅದನ್ನು. ಕುಚೇಲನ ಕಥಾದಲ್ಲಿ ತನ್ನ ಮನೆಯಲ್ಲಿ ತನ್ನ ಪರಾಧೀನ, ಅದು ಭಗವಂತನ ಮನೆ ಅಂತ ವಾಸ ಮಾಡ್ತಾ ಇದ್ದ ಅಂತ, ತನ್ನ ಮನೆ ಅಂತ ಎಂದು ಭಾವನೆ ಬರಲೇ ಇಲ್ಲ. ಈ ರೀತಿಯಾಗಿ ತ್ಯಾಗವನ್ನು ಮಾಡಿದಾಗ ಅದು ನಮಗೆ ಬಾಧಕವಾಗೋದಿಲ್ಲ ಅಂತ ಹಂಸಗೀತಾದಲ್ಲಿ ಭಗವಂತನ ಧ್ಯಾನವನ್ನು ಹೇಗೆ ಮಾಡಬೇಕು ಅದನ್ನು ವಿಸ್ತಾರವಾಗಿ ಭಗವಂತ ಇಲ್ಲಿ ಉದ್ಧವ ಗೀತಾದಲ್ಲಿ ನಿರೂಪಣೆ ಮಾಡ್ತಾನೆ. ಅನಂತರದಲ್ಲಿ ವಿಭೂತಿ, ವಿಭೂತಿ ನಾವು ಗೀತೆಯಲ್ಲೂ ಬಂದಿದೆ. ಮಾಸಾನ ಮಾರ್ಗಶೀರ್ಷಹಂ, ಯಾಕೆ ವಿಭೂತಿ ಥರ ಹೇಳಬೇಕು ಅಂದರೆ ಮಾರ್ಗಶೀರ್ಷ ಮಾಸ ನನ್ನ ಅಲ್ಲಿ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ಸ್ವಯಂ ಬಾಯಿ ಬಿಟ್ಟು ಹೇಳಿದ್ದಾನೆ. ಆದ್ದರಿಂದ ಅಂತಹ ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ಭಾಗವತ ಶ್ರವಣ ಇತ್ಯಾದಿ ಏನೇ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಅದು ಭಗವಂತನಿಗೆ ತೃಪ್ತಿಕರವಾಗತ್ತೆ ಅಂತ ಪರಮಾತ್ಮನ ಮಾಸಾನ ಮಾರ್ಗಶೀರ್ಷಹಂ ಅಂತ ಪರಮಾತ್ಮ ಅನೇಕ ಕಡೆಗೆ ಇಲ್ಲೇ ಹೇಳಿದ್ದಾನೆ. ಭಗವದ್ಗೀತೆಯಲ್ಲೂ ಕೂಡ ಭಗವಂತ ನಿರೂಪಣೆ ಮಾಡಿದ್ದಾನೆ. ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮ ನಿರೂಪಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಯಮಕ್ಕೂ ನಿಯಮಕ್ಕೂ ಎಷ್ಟು ವಿಧ, ಅದರಲ್ಲಿ ಪ್ರಭೇದಗಳೇನು, ಅವುಗಳನ್ನು ಹೇಗೆ ನಾವು ಅಭ್ಯಾಸವನ್ನು ಮಾಡಬೇಕು, ಅದರ ಸ್ವರೂಪ ಏನು, ಅದನ್ನು ಕೂಡ ಪರಮಾತ್ಮ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾನೆ. ಎಲ್ಲದಕ್ಕಿಂತಲೂ ಕೂಡ ಮೋಕ್ಷೋಪಾಯಗಳು ಯಾವುದು ಅಂತ ನಿರೂಪಣೆ ಮಾಡ್ತಾನೆ. ಜ್ಞಾನ ಭಕ್ತಿ ಕರ್ಮ, ಯಾರು ಕರ್ಮವನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಪಡೆದಿದ್ದಾರೆ ಅವರು ಜ್ಞಾನವನ್ನು ಪಡೆದು ಪರಮಾತ್ಮನ ಭಕ್ತಿಯನ್ನು ಮಾಡಿ ಜ್ಞಾನವನ್ನು ಪಡಿಬೇಕು ಅಂತ. ಇನ್ನು ಭಕ್ತಿಯನ್ನು ಮೊದಲೇ ಪಡೆದವರಿದ್ದಾರೆ ಅಂದರೆ ಕರ್ಮಾನುಷ್ಠಾನವನ್ನು ಮಾಡಿ ಪುನಃ ಅವರು ಕರ್ಮದಿಂದಲೇ ಭಗವಂತನನ್ನು ಪಡಿಬೇಕು ಅಂತ ಇಲ್ಲಿ ತತ್ವವನ್ನು ಆಚಾರ್ಯರು ವಿಸ್ತಾರವಾಗಿ ತಾತ್ಪರ್ಯವನ್ನು ಬರೆದು ನಿರೂಪಣೆ ಮಾಡಿದ್ದಾರೆ. ಕರ್ಮಯೋಗಿಗಳ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ. ಅನಂತರದಲ್ಲಿ ಈ ಒಬ್ಬ ಬ್ರಾಹ್ಮಣನ ಚರಿತ್ರೆಯನ್ನು ಹೇಳ್ತಾರೆ. ಇದನ್ನು ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ಅವಂತಿ ಪಟ್ಟಣದಲ್ಲಿ ಒಬ್ಬ ದ್ವಿಜ, ವಿಚಿತ್ರ ಅಂತಂದರೆ ಅವಂತಿ ದೇಶದಲ್ಲಿ ಎಷ್ಟು ಅಂತಂದರೆ ವ್ಯಾಪಾರವನ್ನು ಮಾಡಿಕೊಂಡು ಎಷ್ಟು ಲೋಭಿ ಅಂತಂದರೆ, ನಮ್ಮ ಕಡೆಗೆ ಒಂದು ಗಾದೆ ಮಾತಿದೆ, ಸೌ ಮಾರ್ವಾಡಿ ಏಕ್ ಧಾರ್ವಾಡಿ ಅಂತ ಒಂದು ಗಾದೆ ಮಾತು. ಇದು ತುಂಬ ಪ್ರಸಿದ್ಧ, ನಮ್ಮ ಕಡೆಗೆಲ್ಲ ಭಾಳ ಪ್ರಸಿದ್ಧ. ಮಾರ್ವಾಡಿಗಳು ಸಾಮಾನ್ಯವಾಗಿ ತುಂಬ ಲೋಭಿಗಳು ಅಂತ ಪ್ರಸಿದ್ಧ. ಆದರೆ ಅವರು 100 ಜನ ಸೇರಿಸಿದ್ರೆ ಒಬ್ಬ ಧಾರವಾಡಿ ಅಂತ, ಅಷ್ಟು ಧಾರವಾಡದವ್ರಿಗೆ ಹೆಗ್ಗಳಿಕೆ ಇದೆ, ಅಷ್ಟು ಲೋಭಿಗಳು ಅಂತ ಒಂದು ವಾಡಿಕೆ. ಅಂತಹ ಒಂದು ಅವನಿಗಿಂತಲೂ ಲೋಭಿ ಅಂತ, ಅಷ್ಟು ಲೋಭಿ ಈ ಬ್ರಾಹ್ಮಣ. ಒಂದು ಬಿಡಿಕಾಸು ಬಿಚ್ಚುತ್ತಾ ಇರಲಿಲ್ಲ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಕೊಡ್ತಾ ಇರಲಿಲ್ಲ, ತಾನು ಸುಖ ಪಡಲ್ಲ, ಇನ್ನೊಬ್ಬರಿಗೂ ಸುಖ ಪಡಲಿಕ್ಕೆ ಕೊಡಲ್ಲ. ಆ ರೀತಿಯಾಗಿ ತಾನು ವಾಸವಾಗಿದ್ದ ಅವಂತಿ ದೇಶದಲ್ಲಿ ಅವನು ಏನಾಗಿಬಿಟ್ಟಿದೆ ಅಂದರೆ, ಪುಣ್ಯ ಹೋದ ಮೇಲೆ ಕೂಡಿಟ್ಟದ್ದೆಲ್ಲ ಮೋದಿ ಅಂತವ್ರು ಬಂದೆ ಎಲ್ಲ ಹೋಗತ್ತೆ ಅಂತ. ಅದು ಎಲ್ಲ ಹೋಯ್ತು ನೋಡಿ, ಎಲ್ಲ ದುಡ್ಡು ಹೋಯ್ತು ಅವನ ಹತ್ರ. ದುಡ್ಡು ಹೋದಾಗ ಅವಾಗಂದ, ನಾ ಎಲ್ಲ ಕೂಡಿಟ್ಟದ್ದು ಏನು ಪ್ರಯೋಜನ ಬಂತು ಅಂತ ಭಿಕ್ಷಾಟನ ಮಾಡ್ತಾ ನಿರ್ವ್ಯಾಜವಾಗಿ ತಿರುಗ್ತಾ ಇದ್ದಾನಂತೆ. ಅವನು ಆಲೋಚನೆ ಮಾಡಿದ, ಇದರಲ್ಲೇ ಸುಖ ಇದೆ ಅಂತ. ಕೆಲವರು ಹೊಡಿತಾ ಇದ್ದರು, ಅವನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದರು, ಅಷ್ಟು ತ್ರಾಸು ಕೊಟ್ಟಿದ್ದ ಎಲ್ಲರಿಗೂ ಕೂಡ. ಮೊದಲು ಅವನು ಅಷ್ಟು ರೀತಿಯಲ್ಲಿ ಅವನು ತೊಂದರೆ ಕೊಟ್ಟಿದ್ದ ಜನರಿಗೆ. ಆ ಎಲ್ಲ ಜನರು ಎಷ್ಟು ಅಂತಂದರೆ, ಇವನು ತಿಂತಾ ಇರೋ ಪಾತ್ರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಹೋಗಬೇಕು, ತಿನ್ನಲಿಕ್ಕೆ ಕೊಡ್ತಾ ಇರಲಿಲ್ಲ, ಉಣ್ಲಿಕ್ಕೆ ಕೊಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ತಾನು ವಿಚಾರ ಮಾಡಿದ, ಆಲೋಚನೆ ಮಾಡಿದ, ನಮಗೆ ಯಾರು ಬೇಕಾದವರು ಮನೆಯವ ಮನುಷ್ಯಾಣಾಮ್ ಅಂತ ಆಲೋಚನೆ ಮಾಡಿದ. ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ ಅಂತ ಚಿಂತನೆ ಮಾಡಿ
ತಾನು ಆಲೋಚನೆ ಮಾಡಿದ, ಆಲೋಚನೆ ಮಾಡಿ ತಾನು ತನ್ನ ದೇಹವನ್ನು ತ್ಯಾಗ ಮಾಡಿದ ಅಂತ ಇದೇ ಭಿಕ್ಷುಗೀತ. ಅವನ ಆಲೋಚನೆಯೇ ತುಂಬ ಅದ್ಭುತವಾಗಿದೆ, ಅದು ವಿಸ್ತಾರವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಉದ್ಧವನಿಗೆ ಸೃಷ್ಟ್ಯಾದಿ ಪರಮಾತ್ಮನ ತನ್ನ ವ್ಯಾಪಾರವನ್ನು ಲೋಕ ಸೃಷ್ಟಿ ಹೇಗೆ ಮಾಡ್ತಾನೆ, ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡ್ತಾನೆ. ನಿರೂಪಣೆ ಮಾಡಿ ಅನಂತರದಲ್ಲಿ ಪೂಜಾ ವಿಧಾನವನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾನೆ. ಪೂಜೆ ಮೂರು ರೀತಿಯ ಪೂಜೆಗಳಿದೆ, ವೈದಿಕ, ತಾಂತ್ರಿಕ, ಮಿಶ್ರ ಅಂತ ಮೂರು ರೀತಿ ಪೂಜೆಗಳಿದೆ ಅಂತೆ. ಅದರಲ್ಲಿ ವೈದಿಕ ಅಂದರೆ ಅಗ್ನಿಷ್ಠೋಮಾದಿಗಳು, ಅಗ್ನಿಮುಖದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಇದು ವೈದಿಕವಾದ ಕರ್ಮ. ಈಗ ಅದನ್ನೇ ಶ್ರೌತ ಕರ್ಮ ಅಂತ ಈಗೆಲ್ಲ ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಇನ್ನು ತಾಂತ್ರಿಕ ಅಂತಂದರೆ ಪಂಚರಾತ್ರಾದಿ ತಂತ್ರಶಾಸ್ತ್ರಗಳಲ್ಲಿ ಉಕ್ತವಾಗಿರ್ತಕ್ಕಂಥ ಪೂಜಾ. ಇನ್ನು ನಾಮ ಸಂಕೀರ್ತನಾದಿಗಳಿಂದ ಭಗವಂತನ ಆರಾಧನೆ ಮಾಡೋದು, ಅದು ಬಹಳ ತುಂಬ ಸುಲಭವಾದ ಉಪಾಯ. ನಾರಾಯಣ ನಿಮಾರ್ಘ್ಯಂ ಸಮರ್ಪಯಾಮಿ ಅಂದ್ಬಿಟ್ರೆ ಮುಗಿದೋದು ಪೂಜೆ. ತುಂಬ ಸುಲಭವಾದ ಮಿಶ್ರ ಪೂಜಾ ಅಂತ ಇದಕ್ಕೆ ಹೆಸರು. ಇವುಗಳಲ್ಲಿ ತಮ್ಮ ತಮಗೆ ಯೋಗ್ಯವಾದ ವಿಧಿ, ಯಥಾ ಕಾಲಂ ಯಥಾ ಅಂದರೆ ಕಾಲ ಇದ್ದು ಮಾಡಿದ್ರಲ್ಲ, ಕಾಲ ಇಲ್ಲದೇ ಇದ್ದಾಗ ಇಂತಹ ಅಂದರೆ ಅನುಕೂಲ ಇದ್ದಾಗ ಚೆನ್ನಾಗೇ ಪೂಜೆಯನ್ನು ಮಾಡಬೇಕು, ಅನಾನುಕೂಲತೆ ಇದ್ದಾಗ ತಮ್ಮ ತಮ್ಮ ಸ್ವಶಾಪೋಕ್ತ ವಿಧಿಯಿಂದ ಭಗವಂತನನ್ನು ಪೂಜೆಯನ್ನು ಮಾಡಬೇಕು ಅಂತ ಯಾವ್ಯಾವ ಅಧಿಷ್ಠಾನದಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು ಅಂತ ಪರಮಾತ್ಮ ದಂತಧಾವನದಿಂದ ಆರಂಭ ಮಾಡಿಕೊಂಡು ಎಲ್ಲ ವಿಚಾರ ಹೇಳ್ತಾನೆ. ಅಷ್ಟೇ ಅಲ್ಲ, ಸಾಮಾನ್ಯ ಅಲ್ಲ, ಎಲ್ಲವನ್ನು ಕೂಡ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾನೆ ಅಂತ ಹೀಗೆ ಭಗವಂತ ನಿರೂಪಣೆ ಮಾಡಿದ್ದಾನೆ. ಈ ರೀತಿಯಾಗಿ ಉದ್ಧವನಿಗೆ ತಾನು ಉಪದೇಶವನ್ನು ಮಾಡಿ ಕೊನೆಗೆ ಉದ್ಧವಿಗೆ ಹೇಳ್ತಾನೆ, ನೋಡಪ್ಪ ನಾ ಏನು ಉಪದೇಶವನ್ನು ಮಾಡಿದ್ದೇನೆ, ಈ ಉಪದೇಶ ಮಾಡಿದ್ದನ್ನು ಇಡೀ ಭಾರತದಲ್ಲಿ ಸಂಚಾರ ಮಾಡ್ತಾ ಈ ತತ್ವವನ್ನು ಎಲ್ಲ ಕಡೆಗೂ ಪ್ರಸಾರವನ್ನು ಮಾಡು ಅಂತ ಉದ್ಧವನಿಗೆ ಆದೇಶವನ್ನು ಮಾಡಿ ಪರಮಾತ್ಮ ಮೈತ್ರೇಯರ ಮತ್ತು ಇವರಿಗೆ ಸಂವಾದವನ್ನು, ವಿದುರರ ಸಂವಾದವನ್ನು ಕೂಡ ಮುಂದೆ ಆಗತ್ತೆ, ಅವನಿಗೆ ಸೂಚನೆ ಕೊಡಬೇಕು ಅಂತೂ ಹೇಳಿ ಪರಮಾತ್ಮ ಅಲ್ಲಿಂದ ಪರಂಧಾಮಕ್ಕೆ ಹೊರಟೋಗಿದ್ದಾನೆ. ಅಲ್ಲಿ ಮೊದಲು ನಡೆದದ್ದು ಈ ಮೈರೇಯ ಅಂತ ಒಂದು ಮದ್ಯ, ಆ ಪಾನವನ್ನು ಮಾಡಿ ಪರಸ್ಪರ ಜಗಳಾಡಿಕೊಂಡು ಎಲ್ಲರೂ ಕೂಡ ಸತ್ತೋಗಿದ್ದಾರೆ. ಈ ಕಡೆಗೆ ಬಲರಾಮ ದೇವರು ಸಮುದ್ರ ದಡದಲ್ಲಿ ಧ್ಯಾನವನ್ನು ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಪರಮಾತ್ಮ ತಾನು ಯಾರೋ ಬಾಣಪ್ರಯೋಗ ಮಾಡಿದಂತೆ ಅನಿಸಬೇಕು, ತಾನು ದೇಹತ್ಯಾಗ ಮಾಡೀನಿ ಅಂತ ಭ್ರಮ ಬರಬೇಕು, ಹಾಗೆ ತಾನು ದೇಹತ್ಯಾಗ ಮಾಡಿದಂತೆ ತೋರಿಸಿ ಪರಮಾತ್ಮ ಪರಂಧಾಮಕ್ಕೆ ಅಲ್ಲಿಂದ ಹೊರಟೋಗಿದ್ದಾನೆ. ದಾರುಕನನ್ನು ಹೊರಟು ಹೋಗುವಾಗ ದಾರುಕನನ್ನು ಕರೆದು ಹೇಳಿದ, ನೀನು ದ್ವಾರಕಾಪಟ್ಟಣಕ್ಕೆ ಹೋಗಿ ವಸುದೇವಾದಿಗಳಿಗೆ ನೀವು ಹೇಳು, ಯಾಕಂದರೆ ಇನ್ನು 7 ದಿವಸಕ್ಕೆ ಸಮುದ್ರ ಉಕ್ಕಿ ಬಂದು ದ್ವಾರಕಾಪಟ್ಟಣ ನಾಶ ಆಗಿ ಹೋಗುತ್ತೆ ಅಂತ ಉಪದೇಶವನ್ನು ಮಾಡಿದ್ದಾನೆ. ತಾನು ಪ್ರದಕ್ಷಿಣೆಯನ್ನು ಮಾಡಿ ದಾರಕ ಅವನು ಹೋಗಿ ತಿಳಿಸಿದ್ದಾನೆ, ದ್ವಾರಕಾಪಟ್ಟಣಕ್ಕೆ ಹೋಗಿ ತಿಳಿಸಿದ್ದಾನೆ. ಹೀಗೆ ಭಗವಂತ ಎಂಥ ವಿಚಿತ್ರ ಅಂದರೆ ಎಲ್ಲ ಸಪತ್ನೀಕನಾಗಿ ಪರಮಾತ್ಮ ಪರಂಧಾಮಕ್ಕೆ ಹೊರಟೋಗಿದ್ದಾನೆ. ಅರ್ಜುನ ಇದು ಸತ್ಯಭಾಮ ಎಲ್ಲರೂ ಕೂಡ ಅಂತರ್ಧಾನವನ್ನು ಹೊಂದಿದ್ದಾರೆ. ಈ ಕಡೆಗೆ ಉಳಿದವನು ಒಬ್ಬನೇ, ವಸುದೇವಾದಿಗಳು ಉಳಿದಿದ್ದರು, ಅವರನ್ನು ಕರೆದುಕೊಂಡು ಉಗ್ರಸೇನಾದಿಗಳನ್ನು ಕರೆದುಕೊಂಡು ಅಲ್ಲಿಂದ ಅರ್ಜುನ ದ್ವಾರಕಾಪಟ್ಟಣ ಇದಕ್ಕೆ ಪ್ರೇತ ಕರ್ಮಗಳನ್ನೆಲ್ಲ ಅಭಿನಯ ಮಾಡಿದ. ಅರ್ಜುನನೇ ಸ್ವಯಂ ಪ್ರೇತ ಕರ್ಮಗಳನ್ನೆಲ್ಲ ಮಾಡಿ ಅಲ್ಲಿಂದ ಕಾರ್ಯಾಮಾಸ ಅಲ್ಲಿ ಯಾರು ಮಾಡಿಸಿ ಅಲ್ಲಿಂದ ತಾನು ವಸುದೇವನನ್ನು ಕರೆದುಕೊಂಡು ಪಟ್ಟಣಕ್ಕೆ ಹೊರಟೋಗಿದ್ದಾನೆ ಅಂತ, ಇಂದ್ರಪ್ರಸ್ಥಕ್ಕೆ ಹೊರಟೋಗಿದ್ದಾನೆ ಅಂತ ನಿರೂಪಣೆ ಮಾಡಿದ್ದಾರೆ. ಹೀಗೆ ಈ ಉದ್ಧವ ಗೀತ ಇದು ತುಂಬ ಸಂಕ್ಷೇಪ ಅಂದರೆ ಎಷ್ಟು ಸಂಕ್ಷೇಪ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಸಂಕ್ಷೇಪ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಏಕಾದಶ ಸ್ಕಂದದ ಸಾರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಶ್ರೀಗಳವರ ಮುಂದೆ ಭಾಗವತ ಅಂತ ಅನ್ನಲಿಕ್ಕೂ ನಮಗೆ ಅರ್ಹತೆ ಇಲ್ಲ. ಅವರು ಭಾಗವತದ ಮೂರ್ತಿ ಅವರು, ಅದು ಅವ್ರ ಮುಂದೆ ಯಥಾಶಕ್ತಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ದೋಷಗಳು ಇರೋದು ಸಹಜ, ಗುರುಗಳು ಅದನ್ನು ಕ್ಷಮೆ ಮಾಡಬೇಕು ಅಂತ ಕೇಳ್ತಾ ನನ್ನ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಗುರುವಂತರ್ಗತನಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾನೆ. ಶ್ರೀ ಹರೇ ನಮಃ. ಎಷ್ಟು ಹೊತ್ತು? 1 ಗಂಟೆಗಳ ಕಾಲ ಏಕಾದಶಿ ಸ್ಕಂದ.